अवधरिषु अवनीश अवधरिषु अवनीश इवने बाहु कनु सुविख्यात नलभूवरन ओलगदवनु इवनु अवधसगे सिलुकि बलु अलेदलेदु बल्दिहनु अवमानिसदे मेदिनी पाद अवमानिसदे आदरिसु मेदिनी पाल ಯಷಧಾಧಿಪತಿಯಾದ ನಳಸಾರ್ವಭೌಮನಿಂದ ಪ್ರಾಣದಾನವನ್ನು ಪಡೆದ ಒಂದು ರಾಜಹಂಸವು ಆತನ ಉದಾರಗುಣಕ್ಕೆ ಪ್ರತಿಪ್ರಕಾರವಾಗಿ ವಿದರ್ಭ ರಾಜಕುಮಾರಿಯಾದ ದಮಯಂತಿ ಬಳಿ ತೆರಳಿ ನಳಚಕ್ರವರ್ತಿಯ ರೂಪಾತಿಶಯಗಳನ್ನು ಗುಣಗಾನ ಮಾಡುತ್ತದೆ. ಹಂಸ ಸಂದೇಶದಿಂದ ನಳದಮಯಂತಿಯರು ಪರಸ್ಪರ ಅನುರಕ್ತರಾಗುತ್ತಾರೆ. ದಯತೋರೋ ಧರಣಿ ಶಾಖಾದಿಗಳು
ನೀಲವೇಣಿ, ನಿನ್ನ ಪ್ರೇಮ ಜ್ವಾಲೆಯಿಂದ ನನ್ನ ದೇಹವೆಲ್ಲವೂ ದಗ್ಧವಾಗುತ್ತಿದೆ. ಶಮನ ಮಾಡು ಚಚಗುಹಿ. ಹೋಗಿ ಆ ಕೊಳದಲ್ಲಿ ಮೂರು ಸಾರಿ ಮುಳುಗಿ, ಪಾಪ ಎಲ್ಲ ಶಮನವಾಗುತ್ತೆ. ರಾಜೀವ ಲೋಚನೆ, ನಿನ್ನ ಪವಿತ್ರ ಪ್ರೇಮ ಸಾಗರದಲ್ಲಿ ಮುಳುಗಬೇಕೆಂದು ಹಾತೊರೆಯುತ್ತಿರುವ ನನ್ನನ್ನು ಜಲಜರಾದಿಗಳಿಂದ ಮಲಿನವಾಗಿರುವ ಈ ಕೊಳದಲ್ಲಿ ಮುಳುಗೆಂದು ಹೇಳುತ್ತಿರುವ ಇದು ನಿನಗೆ ನ್ಯಾಯವೇ ನಲಿನ ಮುಖಿ? ಯಾವಾಗ ನೋಡಿದ್ರು ಹುಚ್ಚುಚ್ಚ ಮಾತಾಡೋದೇ ಆಯ್ತು. ಅದ್ ಸರಿ, ಇದೆಲ್ಲ ಏನು? ಇದು ದಮಯಂತಿ ದೇವಿಯ ಸ್ವಯಂವರದ ಆಹ್ವಾನ ಪತ್ರ. ಹೇಳು ಯಾರ್ಯಾರಿಗೆ? ಪರ್ಪರದ ಬಸವರಾಜನಿಗೆ, ಗುರ್ಜರದ ಗೋಪಾಲರಾಜನಿಗೆ, ಕಿಷ್ಕಂದದ ಕೆಂಪರಾಜನಿಗೆ, ಚೋಳದ ಚಂದ್ರರಾಜನಿಗೆ, ಮಲಯಾಳದ ಮಹಾರಾಣಿಗೆ. ನಮ್ಮ ರಾಜಕುಮಾರಿ ಸ್ವಯಂವರದಲ್ಲಿ ಆ ಮಹಾರಾಣಿಗೆ ಏನ್ ಕೆಲಸ? ಆ ದೇಶಕ್ಕೆ ಹೆಂಗಸೆ ರಾಜ, ಹೆಂಗಸೆ ರಾಣಿ. ಇದು ಮಾತ್ರ ನರಸಾರ್ವಭೌಮರಿಗೆ ನಾನೇ ಸ್ವತಃ ತೆಗೆದುಕೊಂಡು ಹೋಗಿ ಪ್ರಭುಗಳನ್ನು ಜೊತೆಯಲ್ಲಿ ಕರ್ಕೊಂಡು ಬರ್ತೇನೆ. ಬಂದ್ಮೇಲೆ ನನಗೂ ನಿನಗೂ ಸ್ವಯಂವರ. ಹೋಗಿ ಸಾಕ್, ಕೇಳೋಣ. ಸ್ವಯಂವರವಾದ್ಮೇಲೆ ಹಗಲು ರಾತ್ರಿ ಇದೇ ಮಂಟಪದಲ್ಲಿ, ಇದೇ ಉದ್ಯಾನವನದಲ್ಲಿ ನಾನು ನೀನು, ನೀನು ನಾನು ಸ್ವೇಚ್ಛೆಯಾಗಿ ಹಗಲು ರಾತ್ರಿ. ಆಮೇಲೆ ಹೇಳ, ಇರು ಇರು, ಆಮೇಲೆ ನೋಡ್ಕೊಳ್ತೀನಿ. ಕರುಣಾಭರಣ ಕರುಣಾಭರಣ ಕಮಲಾರಮಣ, ಕರುಣಾಭರಣ ಕಮಲಾರಮಣ, ವರದಾಸುರಲೋಕವಂದಿತ ಚರಣ, ವರದಾಸುರಲೋಕವಂದಿತ ಚರಣ. ಹೇ ಗೋವಿಂದ ಹೇ ಮುಕುಂದ, ಹೇ ಗೋವಿಂದ ಹೇ ಮುಕುಂದ, ಹೇ ವೈಕುಂಠ ನಿವಾಸ ಸನಾತನ, ಶ್ರೀ ವೈಕುಂಠ ನಿವಾಸ ಸನಾತನ, ಶ್ರೀವನಮಾಲಾ ಭೂಷಣ, ಶ್ರೀವನಮಾಲಾ ಭೂಷಣ. ಹೇ ಗೋವಿಂದ ಹೇ ಮುಕುಂದ, ಹೇ ಗೋವಿಂದ ಹೇ ಮುಕುಂದ. ಆ ನಮಸ್ಕಾರ. ಕಲ್ಯಾಣ ನಾರದ ಮುನೀಂದ್ರ, ಪೀಠವನ್ನು ಅಲಂಕರಿಸಿ. ನಡರಾಜೇಂದ್ರ ಕುಶಲವೇ? ತಮ್ಮ ಆಶೀರ್ವಾದದಿಂದ ನಮ್ಮ ಸಕಲ ಪ್ರಜೆಗಳು ಕ್ಷೇಮವಾಗಿದ್ದಾರೆ ಮುನೀಂದ್ರ. ಚಕ್ರವರ್ತಿ, ನೀನು ಆನಂದದಲ್ಲಿ ಮೈಮರೆತಿರುವಂತೆ ಕಾಣುತ್ತಿದೆ. ಕಾರಣ? ವಿದರ್ಭ ದೇಶ ರಾಜಕುಮಾರಿ ದಮಯಂತಿ ದೇವಿಯ ಸ್ವಯಂವರಕ್ಕೆ ಆಮಂತ್ರಣ ಬಂದಿದೆ. ಪ್ರಭುಗಳು ಬರುತ್ತಾ ಇದ್ದಾರೆ, ಆದ್ದರಿಂದಲೇ ಈ ಸಂತೋಷ. ತಮಗೂ ಆಮಂತ್ರಣ ಬಂದಿರಬೇಕಲ್ವೇ? ಆಜನ್ಮ ಬ್ರಹ್ಮಚಾರಿಯಾದ ನನಗೆ ತಕ್ಕಪ್ಪ ಸ್ವಯಂವರದ ಆಹ್ವಾನ. ಏನು, ಆ ರಾಜಕುಮಾರಿಯ ರೂಪ ನೋಡಿ ಸನ್ಯಾಸಿ ಆಗಿರೋ ತಾವು ಸಹ ಸಂಸಾರಿ ಆಗ್ಬೇಕು ಅಂತ ಆಸೆಪಟ್ಟು ಕೈಯಲ್ಲಿರುವ ತಾಳ ತಂಬುರ ನನಗೆ ಕೊಟ್ಟು ನಾರಾಯಣ ನಾರಾಯಣ ಅನ್ನೋ ಪಾರಾಯಣ ಮಾಡಿಬಿಟ್ಟು ದಮಯಂತಿ ದಮಯಂತಿ ಅನ್ನೋ ಜಪ ಪ್ರಾರಂಭಿಸಿಬಿಟ್ರ. ನಾರಾಯಣ ನಾರಾಯಣ. ಚಕ್ರವರ್ತಿ, ದಮಯಂತಿಯು ತ್ರಿಭುವನ ಸುಂದರಿ, ಸುಗುಣ ಸಂಪನ್ನ. ನಾರದ ಮುನೀಂದ್ರ, ನಮ್ಮ ರಾಜಕುಮಾರಿಯನ್ನು ನೋಡಿದವರಿಗಿಂತಲೂ ಹೆಚ್ಚಾಗಿ ವರಿಸುತ್ತಿದ್ದೀರಲ್ಲ. ತ್ರಿಕಾಲ ಜ್ಞಾನಿಗಳಾದ ನಾರದ ಮುನಿವರಿಯರಿಗೆ ಈ ವಿಷಯವು ತಿಳಿದಿರುವುದರಲ್ಲಿ ಅತಿಶಯವಾದರೂ ಏನು? ಹಾಗಾದ್ರೆ ನನ್ನ ರಾಜವು ತಿಳಿದಿದೆ ಅಲ್ಲಿ. ಈ ಸಂದರ್ಭದಲ್ಲಿ ನಿನಗೂ ವಿವಾಹವಾಗುತ್ತದೆ. ಸ್ವಾಮಿ ಕೊಟ್ರ ಶಾಪ? ಇದೆಲ್ಲ ದೈವೇಚ್ಛೆ. ಚಕ್ರವರ್ತಿ, ನಾನು ಹೊರಡುತ್ತೇನೆ. ಹಾಪಡೆ ಶುಭ ಮತ್ತೆ ಸಹೋದರ ಪುಷ್ಕರ, ನಾನು ವಿದರ್ಭ ರಾಜಕುಮಾರಿಯ ಸ್ವಯಂವರಕ್ಕೆ ಹೋಗುತ್ತಿದ್ದೇನೆ. ಹಿಂತಿರುಗಿ ಬರುವ ತನಕ ರಾಜ್ಯಭಾರವನ್ನು ನಿರ್ವಹಿಸು. ಅಪ್ಪಣೆ ಅಪ್ಪಣೆ ಪ್ರಭು.
ಧನುಜಹರ ದಯಾರಸನಿಕರ ಧನುಜಹರ ದಯಾರಸನಿಕರ ದೀನ ಜನಾಮೋದ ದಾಮೋದರ ದೀನ ಜನಾಮೋದ ದಾಮೋದರ ಭಾವಾತೀತ ನಾರಾಯಣ ನಾರಾಯಣ. ಏನಾದರೂ ವಿಶೇಷವಿದೆಯೇ ಪೂಜ್ಯರೆ? ತ್ರಿಭುವನ ಸುಂದರಿ ವಿದರ್ಭ ರಾಜಕುಮಾರಿ ದಮಯಂತಿಯ ಸ್ವಯಂವರವೇ ಒಂದು ಅಪೂರ್ವ ವಿಶೇಷ. ಆಕೆಯ ರೂಪಲಾವಣ್ಯಗಳ ಮುಂದೆ ನಿಮ್ಮ ರಂಭೆ ಊರ್ವಶಿ ಮೇನಕೆ ಇವರನ್ನು ನಿವಾರಿಸಿ ಎಸೆಯಬೇಕು. ಆಕೆಯನ್ನು ನಾನು ವರಿಸಲೇಬೇಕು. ಅದು ಮಾತ್ರ ಸಾಧ್ಯವಿಲ್ಲ ಯಮಧರ್ಮರಾಜ. ಕಾರಣ? ದಮಯಂತಿಯು ನಳಸಾರ್ವಭೌಮನನ್ನೇ ವರಿಸುವುದಾಗಿ ನಿರ್ಧರಿಸಿದ್ದಾಳೆ. ಸ್ವಯಂವರದಲ್ಲಿ ನನ್ನ ಮುಖವನ್ನು ಕಂಡ ತಕ್ಷಣ ನನಗೆ ಮಾಲೆಯನ್ನು ಹಾಕುತ್ತಾಳೆ. ಅವಳ ಪ್ರೇಮ ಸಂಕಲ್ಪವನ್ನು ಮಾರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಮಗಿಂತಲೂ ಆ ನಳನು ಹೆಚ್ಚೇನು? ಹೆಚ್ಚೋ ಕಡಿಮೆಯೋ ನೀವೇ ನಿರ್ಧಾರ ಮಾಡಿಕೊಳ್ಳಿ. ಸರಿ. ನಳ ಮಹಾರಾಜ, ತಾವು ಯಾರು? ಇವರು ಅಗ್ನಿದೇವರು, ಅವರು ವರುಣದೇವರು, ಇವರೇ ಯಮಧರ್ಮರಾಯರು, ಇವರೇ ಸರಸಾರ್ವಭೌಮರು, ದೇವೇಂದ್ರರು. ಏನು ದೇವತೆಗಳೇ! ಆಹಾ, ನಾನೇ ಧನ್ಯ. ತಮ್ಮ ದರ್ಶನ ಭಾಗ್ಯದಿಂದ ನನ್ನ ಜನ್ಮ ಪಾವನವಾಯಿತು. ಯಾವ ಸೇವೆಯಿಂದ ತಮ್ಮೆಲ್ಲರನ್ನೂ ಸಂತೃಪ್ತಿಗೊಳಿಸಬಹುದು ಅಪ್ಪಣೆಯಾಗಲಿ. ಚಕ್ರವರ್ತಿ, ನಿನ್ನಿಂದ ನಮಗೊಂದು ಉಪಕಾರವಾಗಬೇಕಾಗಿದೆ. ಕಾಮಧೇನು ಕಲ್ಪ ವೃಕ್ಷವನ್ನು ಪಡೆದಿರುವ ತಮಗೆ ಸಾಮಾನ್ಯ ಮಾನವನಾದ ನನ್ನಿಂದ ಉಪಕಾರವೇ ಸ್ವಾಮಿ? ನನ್ನನ್ನು ಪರೀಕ್ಷಿಸುತ್ತಿದ್ದೀರಾ ಅಥವಾ ಪರಿಹಾಸ್ಯ ಮಾಡುತ್ತಿದ್ದೀರಾ? ನೀ ಸತ್ಯವೇ ತಾಯಿ ತಂದೆಯನ್ನು ತಿಹೆನು ಘುಡಿ ಘುಡಿಸಿ ಬ್ರಹ್ಮಾಂಡ ಧೂಳಾಗಿ ನಶಿಸಿದರು. ಘುಡಿ ಘುಡಿಸಿ ಬ್ರಹ್ಮಾಂಡ ಧೂಳಾಗಿ ನಶಿಸಿದರು. ಬಿದೆನು ನಾ ಸತ್ಯವನು ಪರಶಿವನ ಪಾದದಾಣೆ ಬಿಡೆನು ನಾ ಸತ್ಯವನು ಪರಶಿವನ ಪಾದದಾಣೆ. ಚಕ್ರವರ್ತಿ, ನೀನು ದಮಯಂತಿಯನ್ನು ನೋಡಿದ್ದೀಯಾ? ಇಲ್ಲ ಸ್ವಾಮಿ. ನಿನ್ನನ್ನೇ ಒರೆಸುವುದಾಗಿ ನಿರ್ಧರಿಸಿದ್ದಾಳಂತೆ. ಹಾಗಾದರೆ ರಾಜಕುಮಾರಿಯ ಪ್ರೇಮ ಸ್ನೇಹಗಳಿಂದ ನನ್ನ ಜನ್ಮ ಸಾರ್ಥಕವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಾನು ಮಹಾಪುಣ್ಯಶಾಲಿ. ಚಕ್ರವರ್ತಿ, ಸಂತೋಷದಿಂದ ಮೈಮರೆಯಬೇಡ. ನೀನು ದಮಯಂತಿಯನ್ನು ಮರೆತು ಬಿಡಬೇಕು. ಏನು ಸ್ವಾಮಿ? ನಾವು ನಾಲ್ವರು ಆಕೆಯನ್ನು ಪ್ರೇಮಿಸುತ್ತಿದ್ದೇವೆ. ಅವಳನ್ನು ಸಂಧಿಸಿ ನಮ್ಮಲ್ಲಿ ಯಾರನ್ನಾದರೂ ಒಬ್ಬರನ್ನು ವರಿಸುವಂತೆ ಹೇಳಬೇಕು. ದೇವಾದಿ ದೇವತೆಗಳೇ, ಇದೆಂತಹ ಪರೀಕ್ಷೆ! ದಮಯಂತಿಯ ಮೇಲಿರುವ ನನ್ನ ಅಗಾಧ ಪ್ರೇಮವನ್ನು ಅರಿತೂ ಕೂಡ ಈ ಕಾರ್ಯಭಾರವನ್ನು ನನಗೆ ವಹಿಸುವುದು ತಮಗೆ ಸಮಂಜಸವೇ? ವಚನ ಕೊಟ್ಟಿದ್ದೀಯಾ, ಅದನ್ನು ನಡೆಸಿಕೊಡುವುದು ಬಿಡುವುದು ನಿನಗೆ ಸೇರಿದ್ದು. ಪಾಪ, ತಾನೇ ಆಕೆಯನ್ನು ಒರೆಸಬೇಕೆಂದಿರುವಾಗ ಕೊಟ್ಟ ವಚನವನ್ನು ಉಳಿಸಿಕೊಳ್ಳಲು ಸಾಧ್ಯವೇ? ಹರಿಶ್ಚಂದ್ರನ ಜೊತೆಯಲ್ಲಿಯೇ ಸಚ್ಚ ಸ್ವರ್ಗಕ್ಕೆ ಹೊರಟು ಹೋಯಿತು. ಕ್ಷಮಿಸಿ ಸ್ವಾಮಿ, ಆಡಿದ ಮಾತಿಗೆ ತಪ್ಪುವ ಅಧಮ ನಾನಲ್ಲ. ಆದರೆ ಅಂತಃಪುರದಲ್ಲಿರುವ ರಾಜಕುಮಾರಿಯನ್ನು ಏಕಾಂತದಲ್ಲಿ ಸಂಧಿಸುವುದು ಹೇಗೆ ಸಾಧ್ಯ ಎಂದು ಆಲೋಚಿಸುತ್ತಿದ್ದೆ ಅಷ್ಟೇ. ಇದು ಇದರ ಸಹಾಯದಿಂದ ಅದೃಶ್ಯನಾಗಿ ಅಂತಃಪುರವನ್ನು ಪ್ರವೇಶಿಸಬಹುದು. ಕಾ
ಬದಿಗಳು ದಮಯಂತಿ ದಯತೋರು ಧರಣೀಶ ಕಾದಿಗಳು ಯಾರದು? ಯಾರದು? ಭಯಪಡಬೇಡ ರಾಜಕುಮಾರಿ, ನಾನು ಅಪಕಾರವನ್ನು ಮಾಡಲು ಬಂದಿಲ್ಲ. ನೀವು ಯಾರು? ನಾನು ದೇವದೂತನು. ಒಂದು ರಹಸ್ಯ ರಾಯಭಾರವನ್ನು ತಂದಿದ್ದೇನೆ, ಆದುದರಿಂದಲೇ ಅತಿಕ್ರಮ ಪ್ರವೇಶ ಮಾಡಬೇಕಾಯಿತು. ರಹಸ್ಯ ರಾಯಭಾರ ಏನದು? ರಂಭೋರ್ವಶಿಯರನ್ನು ಮೀರಿಸಿದ ಈ ನಿನ್ನ ದಿವ್ಯ ರೂಪ, ಈ ಮದನಾಕೃತಿ, ಕಮಲದಳದಂತಹ ಕಣ್ಣುಗಳು, ಸಂಪಿಗೆ ಎಸಳಿನಂತಹ ನಾಸಿಕ, ಅರ್ಧಚಂದ್ರಾಕೃತಿಯನ್ನುಳ್ಳ ನಿನ್ನ ಈ ಆದರಗಳು ಸಾಕು. ನಿಮ್ಮ ವರ್ಣನೆ. ಈ ವರ್ಣನೆಯನ್ನು ಕೇಳಿ ಮುಗ್ಧರಾದ ಆ ದೇವತೆಗಳು ಚಿತ್ತಭ್ರಮಣೆಗೊಂಡು ಮೈಮರೆತು. ಯಾರು ಮೈಮರೆತು? ನೀವು ಮೈಮರೆತಂತೆ ಕಾಣುತ್ತಿದೆ. ಹಾಗಲ್ಲ ರಾಜಕುಮಾರಿ, ಆ ದೇವತೆಗಳೇ ಮೈಮರೆತು ಇಲ್ಲಿಗೆ ಬಂದಿದ್ದಾರೆ. ಅವರಲ್ಲಿ ಯಾರನ್ನಾದರೂ ಒಬ್ಬರನ್ನು ನೀನು ವರಿಸಬೇಕಂತೆ. ಅವರ ಅಭಿಲಾಷೆಯನ್ನು ನಿನಗೆ ತಿಳಿಸಬೇಕೆಂದು ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾರೆ. ಈ ಪ್ರೇಮ ಉಪನ್ಯಾಸವನ್ನು ಮಾಡುತ್ತಿರುವ ನೀವು ಯಾರು? ರಾಯಭಾರಿಯಾಗಿ ಬಂದವನ ಕುಲಗೋತ್ರಗಳನ್ನು ತಿಳಿಯುವುದರಿಂದ ಪ್ರಯೋಜನವೇನು ರಾಜಕುಮಾರಿ? ನಾನು ಕೇಳಿದ್ದು ನಿಮ್ಮ ಕುಲಗೋತ್ರಗಳನ್ನಲ್ಲ, ಹೆಸರನ್ನು. ಅದನ್ನು ಹೇಳಲು ಇಷ್ಟವಿಲ್ಲದಿದ್ದರೆ ಇಲ್ಲಿಂದ ಹೊರಡಬಹುದು. ಆಗಬಹುದು, ಆದರೆ ದೇವತೆಗಳು ನಿನ್ನ ಪ್ರಣಯ ಭಿಕ್ಷೆಯನ್ನು ನಿರೀಕ್ಷಿಸುತ್ತಿದ್ದಾರೆ. ಅವರಿಗೆ ಏನೆಂದು ಹೇಳಲಿ? ನಳ ಸಾರ್ವಭೌಮರನ್ನು ಮನಸಾರ ವರೆಸಿರುವ ನನಗೆ ಅನ್ಯರು ಪಿತೃ ಸಮಾನರೆಂದು ಹೇಳಿ. ನಿಜವಾಗಿ ನಿಮಗೇಕೆ ಸಂದೇಹ? ನಳರಾಜ, ನೀನು ಎಂತಹ ಅದೃಷ್ಟಶಾಲಿ! ರಾಜಕುಮಾರಿ, ಇಂದ್ರಜಾಲ ಮಹೇಂದ್ರಜಾಲವನ್ನರಿತ ದೇವಾದಿ ದೇವತೆಗಳೊಡನೆ ವೈರತ್ವವನ್ನು ಬೆಳೆಸುವುದು ಸರಿಯಲ್ಲ. ಬಲಾತ್ಕಾರವಾಗಿ ನಿನ್ನನ್ನು ಎಳೆದುಕೊಂಡು ಹೋದರೆ ಅಗ್ನಿ ಪ್ರವೇಶವನ್ನು ಮಾಡಿ ಪ್ರಾಣವನ್ನು ನೀಗುವನೇ ವಿನಃ ಈ ದೇಹವನ್ನು ಅನ್ಯರ ಕೈವಶಪಡಿಸುವುದಿಲ್ಲ. ಇದು ಎಂತಹ ಭ್ರಾಂತಿ! ಪ್ರಾಣತ್ಯಾಗವನ್ನು ಮಾಡಿದ ಮಾತ್ರಕ್ಕೆ ನಿನ್ನ ಪ್ರಿಯನನ್ನು ಸೇರಲು ಸಾಧ್ಯವೇ? ರಾಜಕುಮಾರಿ, ನನ್ನ ಮಾತನ್ನು ಕೇಳು. ಸಾಕು ಮಾಡಿ ನಿಮ್ಮ ವಾಗ್ವಾದವನ್ನು. ನನ್ನ ಮನಸ್ಸನ್ನು ಮಾರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ಆ ನಳ ಚಕ್ರವರ್ತಿಯೇ ನಿನ್ನನ್ನು ವರಿಸಲು ನಿರಾಕರಿಸಿದರೆ? ಸನ್ಯಾಸಿನಿಯಾಗಿ ಬಾಳುತ್ತೇನೆ. ರಾಜಕುಮಾರಿ, ಅಮೃತಪಾನವನ್ನು ಮಾಡಿ ಜರಾಮರಣಗಳನ್ನು ಜಯಿಸಿದ ದೇವತೆಗಳಿಗಿಂತ ಎಂದಾದರೂ ಒಂದು ದಿನ ನಶಿಸಿ ಹೋಗುವ ಸಾಮಾನ್ಯ ಮಾನವನಾದ ನಳನು ಹೆಚ್ಚೆ? ನನ್ನ ದೃಷ್ಟಿಯಲ್ಲಿ ಅವರು ತ್ರಿಮೂರ್ತಿ ದೇವತೆಗಳಿಗಿಂತಲೂ ಹೆಚ್ಚು. ಇದು ನಿನ್ನ ಕೊನೆಯ ನಿರ್ಧಾರವೇ? ನಿರ್ಧರಣೆ ಮಾತ್ರವಲ್ಲ, ರಾಜರಾಜೇಶ್ವರಿಯ ಪಾದಸಾಕ್ಷಿಯಾಗಿ ಮಾಡಿರುವ ಶಪಥ. ನಾನು ಎಂತಹ ಇಕ್ಕಟ್ಟಿನಲ್ಲಿ ಸಿಕ್ಕಿದ್ದೆ! ಅಲ್ಲಿ ದೇವತೆಗಳ ಬಲವಂತ, ಇಲ್ಲಿ ಈ ಸುಕುಮಾರಿಯ ದೃಢ ಸಂಕಲ್ಪ. ಹೇ ಪರಮಾತ್ಮ, ಈ ಅವಲೆಯನ್ನು ರಕ್ಷಿಸುವ ಭಾರ ನಿನಗೆ ಸೇರಿದ್ದು. ಸ್ವಲ್ಪ ನಿಲ್ಲಿ, ದೇವದೂತರಾಗಿ ಬಂದ ನಿಮಗೇಕೆ ನನ್ನ ಮೇಲೆ ಎಷ್ಟು ಕನಿಕರ? ನೀವು ಧರ್ಮಿಷ್ಠರಾಗಿದ್ದಲ್ಲಿ, ನ್ಯಾಯವಂತರಾಗಿದ್ದಲ್ಲಿ ನಿಮ್ಮ ಹೆಸರನ್ನು ಹೇಳಿಯೇ ಇಲ್ಲಿಂದ ಹೊರಡಬೇಕು. ಸದಯೇ ಮಾಜೋ ದೇಕೆ, ಸದಯೇ ಮಾಜೋ ದೇಕೆ, ಸದಯೇ ಮಾಜೋ ದೇಕೆ. ಕೇಳು ನಿಜವಂ ನೀನಾರ ಪ್ರೇಮಾರವಿಂದದ ಪೇಯೋಷವಗೀರಿ, ಬಾಳ ಬಯಸಿ ರೋಮಾಂಚನಂ ಪೊಂದಿ ಸಹಿಸದೆ ಆವೇಗದೊಳಿಂತು ಕಿಮ್ಮುತಿಗಯೋ ಆ ರಾಜನೇ ರಾಯಭಾರದ ಸಂದೇಶವ ತಂದ ಆನಳನು ನಾನೇ ನೋಡೆ ಕನ್ಯಾಮಣಿ, ಆನಳನು ನಾನೇ ನೋಡೆ ಕನ್ಯಾಮಣಿ ಕನ್ಯಾಮಣಿ. ಕಂಡೇ ಜೀವನ ಸಾರಥಿಯಾ
ಮಾಡಿದು ಮನವೆಂಬ ಮಯೂರ ಕುಣಿದಾಡಿದು ಕಂಡೇ ಜೀವನ ಸಾರಥಿಯ ಮುದಗೊಂದು ಬೆಳಗಿದೆ ನಯನಾರತಿಯ ಓ ಕಂಡೇ ಜೀವನ ಸಾರಥಿಯ ಶುಭಯೋಗ ಇದೀಗ ಸಖಿ ಬಂದಿದೆ ಕಂಡೇ ಜೀವನ ಸಾರಥಿಯ ಮುದಗೊಂದು ಬೆಳಗಿದೆ ನಯನಾರತಿಯ ಓ ಕಂಡೇ ಜೀವನ ಸಾರಥಿಯ ಎಟು ಕಲಾರದ ಕುಸುಮಕ್ಕೆ ಕೈ ಚಾಚಿ ಎಟು ಕಲಾರದ ಕುಸುಮಕ್ಕೆ ಕೈ ಚಾಚಿ ಸಾತಿ ಜನಗೆ ಯಾರೆಂದು ಹಿಗ್ಗಿ ಮುಗ್ಗರಿಸಬೇಡ ದಯ ತೋರಿ ಧರಗಿಳಿದು ಬಂದನ್ನ ಬದಿಸು ಚೆಲುವೆ ನಾನಿರುವಾಗ ನಿನಗೇಕೆ ಮುನಿಸು ಚೆಲುವೆ ಯಾರ ಚೆಲುವೆ ನಿನ್ನ ಮುಖಕ್ಕೆ ಹಸೇಕೆ ಬರೆಯ ಮಹಾಪರಾಧ ನನ್ನ ಪ್ರೇಯಸಿ ವೀಣಾ ಅಂತ ತಿಳಿದು ಈ ಹಾರವನ್ನು ಹಾಕಲು ಬಂದೆ ಮಾತೆ ನನ್ನನ್ನು ಕ್ಷಮಿಸು ಬಾ ಮಹಾಲಯ ಹತ್ರ ನೀವು ಕೊಬ್ಬರನ್ನೆಲ್ಲ ಕರಗಿಸ್ತೀರಿ ಎಷ್ಟು ದಿವಸದಿಂದ ಆಗ್ತಾ ಇದ್ದೀರ ನಾಟಕನ ವೀಣಾ ತಿಳಿಯದ ಮೋಸ ಹೋದೆ ಈ ಹಾರವನ್ನು ನಿನ್ನ ಕುತ್ತಿಗೆ ಹಾಕಲು ಧಾವಿಸಿದೆ ಸಾಕು ಸಾಕು ಸುರೇಶರಿ ಮುನಿಸಿನಿಂದ ನಿನ್ನ ಮುಖ ಕಮಲವು ಬಾಯಿರುವುದನ್ನು ನೋಡಿ ನನ್ನ ಹೃದಯವು ಕಂಪಿಸುತ್ತಿದೆ ಇನ್ನು ನಾನು ತಡೆಯಲಾರೆ ನಿನ್ನಯವೇ
ಮರ್ಮ ಏನೆಂದು ನಾ ತಿಳಿಯೇ ನಳ ಸಾರ್ವಭೌಮರನು ಮನಸಾರವರಿಸಿರುವೆ ಉಳಿದವರು ಸೋದರರ ಸಮರೆಂದು ತಿಳಿದಿರುವೆ ನನ್ನವರು ಯಾರೆಂದು ತೋರುವುದೇ ಸಂಪನ್ನೇ ನಿನ್ನಡಿಗೆ ಜಯ್ಯನು ತ ಮಾಲಯನು ತೊಡಿಸುವೆನು ಹೇ ಸರ್ವ ಮಂಗಳೇ ರಾಜಕುಮಾರಿ ಇದು ಇಂದ್ರಾದಿ ದೇವತೆಗಳ ಇಂದ್ರಜಾಲ ದೇವತೆಗಳು ಅನಿಮಿಷರು ಕಣ್ಣು ರೆಪ್ಪೆಗಳನ್ನು ಆಡಿಸುವವನೇ ನಿನ್ನ ಪತಿ ಪಾತಿವೃತ್ಯವನ್ನು ಪರೀಕ್ಷಿಸಬೇಕೆಂದೇ ನಾವು ಈ ಇಂದ್ರಜಾಲವನ್ನು ಹೂಡಿದೆವು ನಿನ್ನ ಕೀರ್ತಿಯು ಆಚಂದ್ರಾರಕವಾಗಿ ಬೆಳಗಿದೆ ನಳ ಮಹಾರಾಜ ನಿನ್ನ ಸತ್ಯಸಂಧತೆಯನ್ನು ಮೆಚ್ಚಿದೆವು ಪ್ರಸಂಗ ಒದಗಿದಾಗ ನಮ್ಮನ್ನು ಸ್ಮರಿಸು ನಾವು ನಿನಗೆ ಸಹಾಯವನ್ನು ಮಾಡುತ್ತೇವೆ ಪಾಕಶಾಸ್ತ್ರ ಪ್ರವೀಣನೆಂದು ಪ್ರಖ್ಯಾತಿ ಹೊಂದಿದೆ ನವ ಜೀವನವು ಪಾವನ ಪ್ರೇಮಮಯ ಈ ನವ ಜೀವನವು ಪಾವನ ರಾಘವನು ರಾಗಿಣಿಯು ರಾಗಿಸಿ ರಸ ಸೂಸಿ ರಾಘವನು ರಾಗಿಣಿಯು ರಾಗಿಸಿ ರಸ ಸೂಸಿ ಪ್ರೇಮಮಯ ಈ ನವ ಜೀವನವು ಪಾವನ ಬಳಿ ಸಾರಿ ಮುಂಗಾರ ಮಿಂಚ ಮಿಣುಕಾಗಿ ಆಸೆಯ ಅನುರಾಗ ನವ ಸಂಘವೇ ಸುಧಾಸಾರ ಬಾಸಕಿ ಬಳಿ ಸಾರಿ ಮುಂಗಾರ ಮಿಂಚ ಮಿಣುಕಾಗಿ ಆಸೆಯ ಅನುರಾಗ ನವ ಸಂಘವೇ ಸುಧಾಸಾರ ಕಲಾ ಜಾಲ ಮಂದಿರವೇ ಜೀವನದ ಜ್ಯೋತಿಯು ಕಲಾ ಜೀವನವು ಪವನ ರಾಘವನು ರಾಗಿಣಿಯು ರಾಗಿಸಿ ರಸ ಸೂಸಿ ಪ್ರೇಮಮಯ ಈ ನವ ಜೀವನವು ಪವನ ಕೋರಿದ ಕುಲನಾರಿ ಚಿರ ಯೌವನ ಚಿತೋಹಾರಿ ಕುಲನಾದಿ ಚಿರ ಯೌವನಾತಿ ತೋಹಾರಿ ಒಲಿದೆ ಮನಸಾರ ಅತಿರೂಪ ರಾಗ ಸಾಸಾರ ಶುಭೋದಯದ ಎಂಜರವೇ ಪ್ರೇಮ ಸುಧಾಸಾರವು ಶುಭೋದಯದ ಎಂಜರವೇ ಪ್ರೇಮ ಸುಧಾಸಾರವು ಪ್ರೇಮಮಯ ಈ ನವ ಜೀವನ ಭೂಪಾವನ ರಾಘವನು ರಾಗಿಣಿಯು ರಾಗಿಸಿ ರಥ ಸೂಸಿ ಪ್ರೇಮಮಯ ಏನು ಅಂದ್ರೆ ಹೊರಗಿದ್ದೀರಾ ಏನ್ ಮಾಡ್ತಾ ಇದ್ದೀರಿ you
ಹೆಗ್ಗಣವೆ ಬೋನಿಟ್ಟೆ ಬೋನಲ್ಲಿ ಬಿಡೋದಿಲ್ಲ, ಒಳಗೆ ಸೇರ್ಕೊಂಡಿದ್ಯಾ? ನಿನ್ ಹೊಟ್ಟೆ ಕಡೆಯ, ನಿನ್ಗೆ ಮಾಡ್ತೀನಿ. ಮೂರ್ ದಿವಸದಿಂದ ಅರಮನೆ ಊಟ ತಿಂದು ಹೊಟ್ಟೆ ಕೆಟ್ಟು ಹೋಗಿದೆ ಅಂತ ಒದ್ದಾಡ್ತಾ ಇದ್ದೀವಿ. ಹಾಳಾದ ಏನ್ ಚಪ್ಪಲ ನಿಮ್ಗೆ, ಮತ್ತೆ ಇದನ್ನ ಮುಟ್ಟಿರ ಜೋಕೆ. ಏಕ್ ಬಲ್ವಾಗ್ ಬಿಟ್ಟೇನು, ನನಗೇನ್ ಗೊತ್ತು, ಹೆಗ್ಗಣ ಅಂತ ತಿಳ್ಕೊಂಡೆ. ಏನ್ ಶೃಂಗಾರ, ಏನ್ ಬಯ್ಯಾರ, ಏನ್ ಸಮಾಚಾರ? ಬೆಳಿಗ್ಗೆ ತಾನೆ ಅರಮನೆಯಲ್ಲಿ ಹೊಟ್ಟೆ ಬಿರಿಯ ತಿಂದ್ ಬಂದ್ರಲ್ಲ, ಅಷ್ಟಲ್ಲಿ ಮತ್ತೆ ಐತೆ ಮಹಾರಾಣಿ ವಿಶ್ರಾಂತ ಅಂತ. ನನ್ ಯಾರು ಶ್ರೀಮಂತ ಅಂತ ಹೇಳಿಲ್ವಲ್ಲ. ಚೆನ್ನಾಗಿದೆ, ಗಂಡ್ಸ್ಗೆ ಗೌರಿ ದುಃಖ ಅಂತ ನಿಮ್ಗೆ. ಯಾಕಂದ್ರೆ ಈ ಮಾತೆಲ್ಲ ಇದನ್ ಸ್ವಲ್ಪ ಹಾಕಿ. ನನ್ನ ಆಸೆ ಎಲ್ಲ ಮಣ್ಪಾಲಾಯ್ತು. ಏನು ಅಂದ್ರೆ ಅಲ್ಲಿ ಹಾಗೆ ಅಪ್ಸಕ್ಕನ ಹುಡುಕಿರಾ? ಊರೇ ಸಂತೋಷವಾಗಿರೋವಾಗ ನೀವೇಗ ಅಲ್ಮೋರೆ ಹಾಕೊಂಡಿದ್ದೀರಾ? ನನ್ ತಂಕ ನಿಮ್ಗೇನು ಗೊತ್ತು? ಯಾಕೆ ಅಷ್ಟಿನ್ ಬೇಕಾಗಿತ್ತು? ಇದನ್ ಸುಮ್ಮನೆ ನಿಂತಿದ್ದೀರಾ, ಸ್ವಲ್ಪ ಹೋಗಿ. ಅದಕ್ಕೇನಂತೆ, ಇಲ್ಲ ಸ್ವಲ್ಪ ಮೆತ್ತ ಮಾಡ್ತಿ. ವೀಣಾ, 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 ಏನ್ ಹೇಳಿ? ನಿನ್ ತಂಗಿ ಲವಂಗಿಗೆ ಮದುವೆ ಆದ 2 ವರ್ಷದಲ್ಲಿ 3 ಮಕ್ಕಳು. ನಮ್ ಮದುವೆ ಆದ್ಮೇಲೆ ನಿಮ್ ಅಮ್ಮಿಗೆ 2 ಮಕ್ಕಳು, ಅದು ಅವಳಿ ಜವಳಿ. ಇಲ್ಲಿ ನಮ್ಮನೇಲಿ ಔಷಧಿ ಸಹಿತ ಒಂದ್ ಮಗು ಇಲ್ವಲ್ಲ. ಶ್ರದ್ಧೆಯಿಂದ ನಾವು ಪ್ರತಿಷ್ಠೆ ಮಾಡಿ ಪುತ್ರ ಭಾಗ್ಯ ತಾನಾಗೆ ಲಭಿಸುತ್ತೆ. ಸತ್ಯವಾಗಿ ಇದು ಆಗ್ಲೇ ಹೇಳ್ಬಾರ್ದಾಗಿತ್ತು ವೀಣಾ. ನೀನು ಅಸಕ್ತತೆ ಪ್ರದರ್ಶನ ಮಾಡು, ನಾಗ ಪ್ರತಿಷ್ಠೆ ವಿಷಯವಾಗಿ ನಾನು ಯೋಚನೆ ಮಾಡ್ತೀನಿ. ಅದೇನ್ ಮಾಡ್ತೀರೋ ಮಾಡಿ, ಗೊತ್ತಾಯ್ತು, ನಾನು ಹೋಗ್ತೀನಿ. ನಾಗ ಪ್ರತಿಷ್ಠೆ, ಇವಳಿಗೆ ಇಷ್ಟು ಪ್ರತಿಷ್ಠೆ ಇರುವಾಗ ನಾಗ ಪ್ರತಿಷ್ಠೆ ಮಾಡಿದ್ರೆ ಮಕ್ಕಳು ಹುಡ್ತಾರಿಯೇ? ಮಂಗಳ ಮುಖಿ ಕೀನ
ಪ್ರಭು, ಎಷ್ಟು ದಿವಸ ಈ ದಾಸೋಹ ಜೀವನ? ದಾಸೋಹ ಜೀವನ ಯಾರಿಗೆ? ತಮಗೆ ಪ್ರಭು. ದೇವರ, ನನ್ನ ಜೀವನ ಎಷ್ಟು ಆನಂದವಾಗಿದೆ ನೋಡು. ಅಣ್ಣಯ್ಯ ರಾಜ್ಯಭಾರ ಮಾಡುತ್ತಾರೆ, ನಾನು ಸುಖವಾಗಿ ಕಾಲಹರಣ ಮಾಡುತ್ತೇನೆ. ತಾವು ಯಾವಾಗಲೂ ಹೀಗಿರಲು ಸಾಧ್ಯವಿಲ್ಲ ಪ್ರಭು. ಅಂದ್ರೆ ಅಣ್ಣನಿಗೆ ತಮ್ಮನ ಮೇಲಿರುವ ಪ್ರೀತಿ ಮಕ್ಕಳಿಗೆ ಚಿಕ್ಕಪ್ಪನ ಮೇಲೆ ಇರುವುದಿಲ್ಲ. ಇದು ನನ್ನ ಸ್ವಂತ ಅನುಭವ. ರಾಜಕುಮಾರ ಶುಕ್ಲಪಕ್ಷ ಚಂದ್ರನಂತೆ ದಿನೇ ದಿನೇ ವೃದ್ಧಿಯಾಗುತ್ತಿದ್ದಾನೆ ಪ್ರಭು, ವೃದ್ಧಿಯಾಗುತ್ತಿದ್ದಾನೆ. ಅವನನ್ನು ನೋಡಿದಾಗಲೆಲ್ಲ ನನಗೆ ಬಹಳ ಸಂತೋಷವಾಗುತ್ತದೆ, ನನಗೆ ಬಹಳ ಸಂಕಟವಾಗುತ್ತದೆ. ಕಾರಣ ಪ್ರಭು, ತಾವು ಚಕ್ರವರ್ತಿಗಳಾಗುವ ಸಂಭವ ಕೃಷ್ಣಪಕ್ಷ ಚಂದ್ರನಂತಿ ದಿನೇ ದಿನೇ ಕ್ಷೀಣಿಸುತ್ತಿರಿಯಲ್ಲ ಎಂದು. ದೇವಲ, ಚಕ್ರವರ್ತಿಯಾಗಬೇಕೆಂಬ ಅಭಿಲಾಷೆ ನನಗಿಲ್ಲ. ಇದು ಕ್ಷತ್ರಿಯರಾಡೋ ಮಾತಲ್ಲ ಪ್ರಭು. ತಾವು ಚಂದ್ರವಂಶದಲ್ಲಿ ಜನಿಸಿ ಒಂದು ದಿನವಾದರೂ ಚಕ್ರವರ್ತಿಯಾಗಿ ವೈಭವದಿಂದ ಬಾರದೇ ಇರುವುದು ತಮ್ಮ ಪ್ರಾಣ ಸಖನಾದ ಈ ದೇವರನಿಗೆ ಸ್ವಲ್ಪ ತೃಪ್ತಿ ಇಲ್ಲ. ಅಂದ್ರೆ ಸಹೋದರನೊಡನೆ ಯುದ್ಧ ಮಾಡಬೇಕಿಲ್ವಯ್ಯ? ಪ್ರಭು, ಯುದ್ಧ ಸೋಲುವುದೇ ಪ್ರಭು. ಪಗಡಿ ಆಟದಲ್ಲಿ ಈ ದೇವರನ್ನು ಸೋಲಿಸುವವರು ಇಲ್ಲಿಯ ತನಕ ಯಾರು ಜನಿಸಿಲ್ಲ, ಇನ್ನು ಮುಂದೆ ಜನಿಸುವುದೂ ಇಲ್ಲ. ಪ್ರಭು ಅಪ್ಪಣೆ ಆಗ್ಲಿ, ತಮಗೇನು ಬೇಕು? ಪಂಚಮ ಅಶುಭ ಶಕನ ಮತ್ತೆ ಅಪ್ಪಣೆ ಆಗ್ಲಿ ಪ್ರಭು. ಏಳು 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 ಬಹಳ ಉತ್ತಮ. ಮತ್ತು ಒಂದು ಸಾರಿ ಅಪ್ಪಣೆ ಆಗ್ಲಿ ಪ್ರಭು. ಹನ್ನೆರಡು 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 ಪ್ರಭು. ತಾವು ಚಕ್ರವರ್ತಿಗಳಾದ್ರಿ, ನಾನು ಮಂತ್ರಿ ಆದೆ. ಹೌದು 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 ದೇವಲ, ನೀನು ಬಹಳ ನಿಜ. ಅಂದರೆ ಆಡುವುದಿಲ್ಲವೇ ಪ್ರಭು? ನೀನೆಲ್ಲಿ ಬಿಡ್ತೀಯ? ಬಾ ಹೀಗಿಟ್ಕೊಂಡು ಸರಿಯಾಗಿ ಗುರಿ ನೋಡಿ ಬಲವಾಗಿ ಎಳೆದು ಇವಾಗ ಬಿಡದೆ. ಇದನ್ನು ತಮಗೆ ಕಾಣಿಕೆಯಾಗಿ ಅರ್ಪಿಸಬೇಕೆಂದು ಯುವರಾಜರ ಇಚ್ಛೆ. ಏನದು? ಪಗಡೆ? ಹೌದು ಅಣ್ಣಯ್ಯ. ಅಷ್ಟು ಮಾತ್ರವಲ್ಲ ಪ್ರಭು, ತಮ್ಮನ ಪಗಡೆ ಆಟವಾಡಬೇಕೆಂದು ಯುವರಾಜರ ಹಂಬಲಿಕೆ. ಅದಕ್ಕೇನಂತೆ ಆಗಬಹುದು, ಆಟಕ್ಕೆ ಸಿದ್ಧಪಡಿಸಿ ನಾನು ಈಗಲೇ ಬರುತ್ತೇನೆ. ದೇವಲ, ಅಣ್ಣಯ್ಯ ಒಪ್ಕೊಂಡ್ರು, ಆದ್ರೆ ಹೇಗಾಡುವುದು? ಈ ದೇವಲ ಇರುವಾಗ ತಮಗೆ ಕಾಯೋಚನೆ ಮಾಡ್ತೇವೆ. Thank you.
ಆಟವೇ ನನಗಿಷ್ಟವಿಲ್ಲ. ಎಲ್ಲಾದ್ರೂ ಉಂಟೆ ಪ್ರಭು, ತಾವು ಚಕ್ರಾಧೀಶ್ವರಾಗು ಯೋಗ ಬಂದಿರುವಾಗ ಬೇಡ ಅಂತಾರೇ ಪ್ರಭು. ರಾಜಾದಿರಾಜ ರಾಜಮಾರ್ತಾಂಡ ರಣಧೀರ ಕಂಠೀರವ ಶ್ರೀ ಶ್ರೀ ನಡಸಾರ್ವಭೌಮರ. ಅಣ್ಣಯ್ಯ ಬರ್ತಾ ಇದ್ದಾರೆ, ಭಯಪಡಬೇಡಿ ಪ್ರಭು, ಧೈರ್ಯ ಸಮತ್ವ ಸಾಧ. ಪಂಥವಿಲ್ಲದೆ ಆಡಿದರೆ ಆಟವು ಅಷ್ಟೊಂದು ಶೋಭಿಸಲಾರದೆಂದು ನನ್ನ ಅಭಿಪ್ರಾಯ ಮಹಾಪ್ರಭು. ಒಳ್ಳೆಯದು, ನೀವು ಜಯಿಸಿದರೆ ನನ್ನ ಅಶ್ವಶಾಲೆಯನ್ನು ಕೊಡುತ್ತೇನೆ. ನಾನು ಸೋತು ಹೋದ್ರೆ ಅಶ್ವಶಾಲೆ ಮಹಾಪ್ರಭುಗಳ ಹತ್ರ ಇರುತ್ತೆ. ಅಣ್ಣಯ್ಯ ನನಗೋಸ್ಕರ ಕೇವಲ ದಾಳ ಬಿಡಬಹುದೇ? ಆಗಬಹುದು. ಆಡ್ದಾಳ ಚಿತ್ತಾ ಪ್ರಭು. ಅಣ್ಣಯ್ಯ ನಾನೇ ಗೆದ್ದು ಬಿಟ್ಟೆ. ಅಶ್ವಶಾಲ ನಿನ್ನದಾಯ್ತು, ಇನ್ನೊಂದು ಆಟ ಆಡೋಣವೇ? ಚಿತ್ತ ಪ್ರಭು. ಆಡ್ದೇವಲ ಆಡ್ದೇವಲ. ಎಲ್ಲೋ ಹಣ್ಣಾಯ್ತು. ಅಣ್ಣಯ್ಯ ಗದ್ದಶಾಲೆಯನ್ನು ನಾನೇ ಗೆದ್ದು ಬಿಟ್ಟೆ. ಬಹಳ ಒಳ್ಳೆಯದು, ಇನ್ನೊಂದು ಆಟ ಆಡೋಣ ಪ್ರಭು. ಈ ಸಾರಿ ಪಂಥ ಅರ್ಧ ರಾಜ್ಯ. ಈಗ ನಾವು ಗಜಶಾಲೆ ಅಶ್ವಶಾಲೆ ಎರಡನ್ನು ಇಡೋಣ ಪ್ರಭು. ಎರಡೂ ಏತಕ್ಕೆ, ಗಜಶಾಲೆ ಒಂದು ನಿಟ್ಟರೆ ಸಾಕು. ಹೌದು ಹೌದು ಹೌದು. ಆಡ್ದೇವಲ ಪ್ರಭು, ಗೆದ್ದವರೇ ಮೊದಲು ಆಡಬೇಕು. ಆಡು. ಪ್ರಭು ಅರ್ಧರಾಜ್ಯವು ನಮ್ಮದಾಯಿತು. ದೇವಲ ಅಣ್ಣಯ್ಯ ಅಶ್ವಶಾಲೆ ಗಜಶಾಲೆ ಅರ್ಧರಾಜ್ಯ ಎಲ್ಲವನ್ನೂ ಸೋತಿದ್ದಾರೆ. ಇನ್ನು ಆಟ ನಿಲ್ಲಿಸೋಣವೆ? ಇದೆಲ್ಲ ವಿನೋದಕ್ಕೆ ತಾನೆ ವಿನೋದ? ಜೀವಿತದಲ್ಲಿ ವಿನೋದವೆಂತಹದ್ದು ಪ್ರಭು, ಸೋತದ್ದನ್ನೆಲ್ಲ ಕಳೆದುಕೊಂಡ ಹಾಗೇನೆ. ಇದು ಜೀವಿತದ ನೀತಿ. ಹಾಗಾದರೆ ಮತ್ತೊಂದು ಆಟವನ್ನು ಆಡೋಣ. ಈ ಸಾರಿ ನಾನು ಖಂಡಿತವಾಗಿ ಜಯಿಸುತ್ತೇನೆ. ಆಡು ಚಿತ್ತ ಪ್ರಭು. ಈ ಆಟಕ್ಕೆ ಪಂಥ ನನ್ನ ಸಂಪೂರ್ಣ ಸಾಮ್ರಾಜ್ಯ. ಸಂಪೂರ್ಣ ಸಾಮ್ರಾಜ್ಯ ಪ್ರಭು, ತಾವು ಈಗ ಅರ್ಧರಾಜ್ಯಕ್ಕೆ ಮಾತ್ರ ಪ್ರಭುಗಳು. ಆ ಅರ್ಧರಾಜ್ಯವನ್ನು ಇಡುತ್ತೇನೆ. ಆಡು. ನಾವು ಈ ಅರ್ಧರಾಜ್ಯವನ್ನು ಸೋತಿದ್ದೆ ಆದರೆ ರತ್ನ ಸಿಂಹಾಸನದ ಮೇಲೆ ತಮಗೆ ಅಧಿಕಾರವೂ ಇಲ್ಲ, ಈ ರಾಜ್ಯದಲ್ಲಿ ತಮಗೆ ಸ್ಥಳವೂ ಇಲ್ಲ. ಹಾಗಾದ್ರೆ ಅಣ್ಣಯ್ಯ ಎಲ್ಲಿಗೆ ಹೋಗಬೇಕು? ಅವರು ಮಾತ್ರವಲ್ಲ, ತಾವಾದರೂ ಸರಿಯೇ, ಸೋತವರು ವನವಾಸಿಗಳಾಗಬೇಕು. ಖಂಡಿತವಾಗಿ ಈ ಸಾರಿ ಜಯಿಸುತ್ತೇನೆ, ನಿಮ್ಮನ್ನೇ ಅರಣ್ಯ ಕಟ್ಟುತ್ತೇನೆ. ಅದು ಮಾತ್ರ ಸಾಧ್ಯವಿಲ್ಲ. ಆಡ್ದೇವಲ ಆಡ್ದೇವಲ. ಇರು ದಮಯಂತಿ, ಈ ದುಷ್ಟ ಸೊಕ್ಕನ್ನು ಅಡಗಿಸಬೇಕು, ಇವರಿಗೆ ಸರಿಯಾದ ಪಾಠವನ್ನು ಕಲಿಸಲೇಬೇಕು. ಬೇಡ ಪ್ರಭು, ಈ ಛಲವು ಬೇಡ. ಸಹೋದರರಲ್ಲಿ ಯಾರಿಗೆ ಕೆಡುಕಾದರೂ ಅದು ನಮಗೆ ಒಳ್ಳೆಯದಲ್ಲ. ದಮಯಂತಿ, ಈ ಅಯೋಗ್ಯರು ನನ್ನ ರಾಜ್ಯದಲ್ಲಿ ಇರಲೇಕೂಡದು. ಆಡು ಪ್ರಭು. ಜೂತವು ಹಾನಿಕರವೆಂದು, ಪ್ರಜೆಗಳು ಜೂತವಾಡಿ ಹಾಳಾಗುವರೆಂದು, ನಮ್ಮ ರಾಜ್ಯದಲ್ಲಿ ಯಾರು ಜೂತವಾಡಕೂಡದೆಂದು ಹೇಳುತ್ತಿದ್ದೆ ನೀವೇ. ದೇಶ ಕೋಶಾದಿಗಳನ್ನು ಪಂಥವಾಗಿಟ್ಟುಕೊಂಡು ಜೂತವಾಡಬಹುದೇ? ಸದ್ಗುಣ ಸಂಪನ್ನರಾದ ನಳಸಾರ್ವಭೌಮರು ಜೂತವಾಡಿದರೆ ಮಹತ್ಯಾದಿ ಚಂದ್ರವಂಶಕ್ಕೆ ಒಂದು ಕಳಂಕವನ್ನು ತರುವುದಿಲ್ಲವೇ? ಬೇಡ ಪ್ರಭು, ಯಾಟವು ಬೇಡ. ದಮಯಂತಿ, ಈ ನೀಚರನ್ನು ಕಾಡಿಗಟ್ಟುವ ತನಕ ನನ್ನ ಮನಸ್ಸಿಗೆ ಶಾಂತಿ ಇರುವುದಿಲ್ಲ. ಸ್ವಾಮಿ, ನಿಮ್ಮ ಚರಣದಲ್ಲಿ ಬಿದ್ದು ಬೇಡಿಕೊಳ್ಳುತ್ತೇನೆ, ಇದೊಂದು ಕೋರಿಕೆಯನ್ನು ಮಾತ್ರ ಸಲ್ಲಿಸಿ, ಈ ಆಟವನ್ನು ನಿಲ್ಲಿಸಿ. ದಮಯಂತಿ, ನನಗೆ ನೀತಿಯನ್ನು ಬೋಧಿಸಲು ಬಂದಿರುವೆಯಾ? ಹೊರಡು ಇಲ್ಲಿಂದ. ಸೂಚಿಸುತ್ತಲಿದೆ
ಹಲವಾರು ಭೀತಿಗಳು ಮನದಲ್ಲಿ ಮೂಡುತ್ತಿವೆ ಮೇಲಾರು ನೋಡೆಂದು ಪಣವೇನು ನುಡಿಯದು ಕೀಳಾದ ಭಾವಗಳ ತಾವಂತು ಮೈ ಮರೆತು ಜಾಲದಲ್ಲಿ ಸಿಲುಕಿರುವ ಸೋದರರ ಕೆರಳಿಸುತ್ತ ತಾಳಗಳು ಉರುಳುತ್ತಿವೆ ಏನಿದೆಯೋ ವಿಧಿ ಲಿಖಿತ ನಾನೇ ಗೆದ್ದುಬಿಟ್ಟೆ, ಸಕಲ ಸಾಮ್ರಾಜ್ಯವು ನನ್ನದಾಯಿತು. ಹೌದು ಪ್ರಭು, ಈಗ ತಾವು ಚಕ್ರವರ್ತಿಗಳಾದ್ರಿ. ಮಹಾಪ್ರಭುಗಳು ಇನ್ನು ವನವಾಸಕ್ಕೆ ಸಿದ್ಧರಾಗಬೇಕು. ಆಗಬಹುದು ಪ್ರಭು. ಪ್ರಭು, ಈ ಪಟ್ಟೆ ಪೀತಾಂಬರ ವಜ್ರು ವೈಡೂರ್ಯ ಇವೆಲ್ಲವನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕು. ಪ್ರಭು ಪ್ರಭು, ಈ ಪಾದರಕ್ಷ ಕೂಡ ನಮಗೇ ಸೇರಿದೆ. ಬಹಳ ಚೆನ್ನಾಗಿ ಹೇಳಿದೆ. ನಾವು ದುಷ್ಟರಂತೆ. ಹೌದು ಪ್ರಭು, ನಮ್ಮನ್ನು ತೋರಿಸುತ್ತಾರಂತೆ. ನಮಗೆ ಮಹಾರಾಣಿ, ಪ್ರಭುಗಳು ಸಂಪೂರ್ಣ ಸಾಮ್ರಾಜ್ಯವನ್ನೇ ಕಳೆದುಕೊಂಡರು. ಈಗ ವನವಾಸಿಗಳಾಗಬೇಕಂತ ಏನು ಪರಮಾತ್ಮ? ದೇವಿ, ಕೋಪದ ಭರದಲ್ಲಿ ನಿನ್ನನ್ನು ಅವಮಾನಗೊಳಿಸಿದೆ, ನನ್ನನ್ನು ಕ್ಷಮಿಸು. ಸ್ವಾಮಿ, ನೀವು ಹೀಗೆ ಮಾತನಾಡಬಾರದು. ನಾನು ಎಷ್ಟಾಗಲಿ ನಿಮ್ಮ ದಾಸಿ. ದಮಯಂತಿ, ಮಕ್ಕಳನ್ನು ಕರೆದುಕೊಂಡು ವಿದರ್ಭಕ್ಕೆ ಹೋಗು. ಸ್ವಾಮಿ, ಪ್ರಾಣವನ್ನು ಆಗಲಿ ದೇಹ ಉಳಿದಿರಲು ಸಾಧ್ಯವೇ? ನಿಮ್ಮ ಚರಣಗಳನ್ನಾಗಲಿ ನಾನೆಲ್ಲಿಯೂ ಹೋಗುವುದಿಲ್ಲ. ಬೇಡ ದಮಯಂತಿ, ಸುಮಕೋಮಲೆಯಾದ ನೀನು ಘೋರಾರಣ್ಯದ ಬಿಸಿಲಿನ ಬೇಗೆಯನ್ನು ಸಹಿಸಲಾರೆ. ಕಲ್ಲು ಮುಳ್ಳುಗಳಿಂದ ತುಂಬಿದ ಕಾರಣದಲ್ಲಿ ಒಂದು ಹೆಜ್ಜೆಯನ್ನು ಕೂಡ ಇಡಲಾರೆ. ನನ್ನ ಮಾತನ್ನು ಕೇಳು, ಮಕ್ಕಳನ್ನು ಕರೆದುಕೊಂಡು ವಿದರ್ಭಕ್ಕೆ ಹೋಗು. ಸ್ವಾಮಿ, ವಿವಾಹವಾಗುವುದಕ್ಕೆ ಮೊದಲು ತವರು ಮನೆ, ವಿವಾಹವಾದ ಮೇಲೆ ಪತಿಯ ಸನ್ನಿಧಿಯೇ ಸದ್ಯಕ್ಕೆ ತವರು ಮನೆ. ನನ್ನನ್ನು ಮನ್ನಿಸಿ ಸ್ವಾಮಿ, ನಾನು ನಿಮ್ಮ ಜೊತೆಯಲ್ಲಿಯೇ ಬರ್ತೇನೆ. ವೀಣಾ, ಮಕ್ಕಳನ್ನು ಕರೆದುಕೊಂಡು ಬಾ. ಪ್ರಭು, ನಾನು ಕೇಳಿದ್ದಲ್ಲ ನಿಜವೇ? ತಾವು ವನವಾಸಿಗಳಾಗಬೇಕೆ? ಹೌದು ಲಂಬೋದರ. ತಮ್ಮ ಜೊತೆಗೆ ಬರೋದಕ್ಕೆ ಈ ದಾಸನ ಸಿದ್ಧನಾಗಿದ್ದಾನೆ ಪ್ರಭು. ಬೇಡ ಲಂಬೋದರ, ಮಕ್ಕಳನ್ನು ಸುರಕ್ಷಿತವಾಗಿ ವಿದರ್ಭಕ್ಕೆ ಕರೆದುಕೊಂಡು ಹೋಗು. ಅವರ ಯೋಗಕ್ಷೇಮವು ನಿನಗೆ ಸೇರಿತ್ತು. ದಯಮಾಡಿ ಕುಮಾರ, ನನ್ನ ಕಲ್ಲ, ವಿದೂಷಕನ ಜೊತೆಯಲ್ಲಿ ನಿಮ್ಮ ತಾತನ ಮನೆಗೆ ಹೋಗಿ. ಬೇಡ ಕುಮಾರ, ಕಾಡಿನಲ್ಲಿ ಹುಲಿ, ಸಿಂಹ, ಕರಡಿ ಇವೆಲ್ಲ ಇರುತ್ತವೆ. ಜೊತೆಯಲ್ಲಿ ಕುಮಾರ, ಕಾಡಿನಲ್ಲಿ ನಿಮಗೆ ಕುಡಿಯುವುದಕ್ಕೆ ಹಾಲು ಸಿಗುವುದಿಲ್ಲ.
ನನ್ನ ಮಾತನ್ನು ಕೇಳು. ನೀವಿಬ್ಬರು ಅಜ್ಜಿ ಮನೆಗೆ ಹೋಗಿ. ಕಾಡಿನಲ್ಲಿ ಹಣ್ಣುಗಳಿವೆ ಅಂತೆ, ಅದನ್ನೇ ತಿನ್ನೋಣ. ದೇವಿ, ಮಕ್ಕಳಿಗೋಸ್ಕರವಾದ್ರೂ ತವರು ಮನೆಗೆ ಹೋಗು. ಇನ್ನೂ ಹಾಡ್ಲಿಲ್ವೇನು? ಆದಷ್ಟು ಬೇಗ ಇಲ್ಲಿಂದ ಹೊರಡುವುದು ಒಳ್ಳೆಯದೆಂದು ನನ್ನ ಅಭಿಪ್ರಾಯ. ಸಾಕು ಮಾಡಿದ ನನ್ನ ಅಭಿಪ್ರಾಯವನ್ನು. ಪ್ರಭುಗಳನ್ನು ಮೋಸ ಮಾಡಿ ರಾಜ್ಯವನ್ನು ಕಸಿದುಕೊಂಡಿದ್ದೀಯ. ಧೈರ್ಯವಿದ್ದ ನನ್ನ ಜೊತೆ ಹಾಡು. ಬಿಟ್ಟು ಬಾಯ್ ರಾಜದ್ರೋಹಿ. ಮಹಾಮಂತ್ರಿ ಆದ ಈ ದೇವರಲ್ಲಿ ಇಂಥಾದ್ರೂ ಅಹಂಕಾರದ ಮಾತು. ಮೊದಲು ನಿನಗಿಲ್ಲಿ ಸ್ಥಳವಿಲ್ಲ, ಇಲ್ಲಿಂದ ಹೊರಡು. ಹೋಗದೆ ಇಲ್ಲಿ ಯಾರಿರ್ತಾರೆ? ನಮ್ಮ ಪ್ರಭುಗಳು ಇಲ್ಲದ ಮೇಲೆ ಈ ಜಾಗ ಸ್ಮಶಾನಕ್ಕೆ ಸಮಾನ. ಕ್ಷಮಿಸಿ ಪ್ರಭು. ಬಡುಕ
ಅಂದ್ರೆ ನಿಶಿತ ನಗರದಿಂದ ಎಷ್ಟು ದೂರ ಬಂದಿರಬಹುದು? ನಾನು ಒಂದೊಂದು ಹೆಜ್ಜೆನ ಏಳ್ಸ್ಕೊಂಡು ಬರ್ಲಿಲ್ಲ. ಯಾಕೆ ಊರ್ ಬೀಳ್ತ್ಯಾ? ಮತ್ತನ್ನ ಸಮಾಧಾನ ಮಾಡಿ. ಹೇಗೆಂದ್ರೆ ಸಮಾಧಾನ ಮಾಡೋದು? ಮಕ್ಕಳನ್ನ ಹರಿದು ಸಾಕಿದ್ರಲ್ವೇ ಇದೆಲ್ಲ ಅಭ್ಯಾಸ ಇರೋದಕ್ಕೆ? ಸುಮ್ನೆ ಹೇಳಿ ಸಾಕು, ನನಗೆ ಕೋಪ ಬಂದಿದೆ. ನಾಳೆ ಪ್ರತಿಷ್ಠೆ ಮಾಡಿ ಮಾಡಿ ಅಂತ ಚಚ್ಕೋತಾ ಇದ್ರು, ನನ್ನ ಮಾತೇ ಕೇಳಲಿಲ್ಲ. ಶುಭ ಮುಹೂರ್ತ ನೋಡಿ ಮಾಡೋಣ ಅಂತ ಇದ್ದೆ, ಅಷ್ಟರಲ್ಲಿ ವನವಾಸ ಪ್ರಾಪ್ತವಾಗಿ. ಪಾಪ ಮಕ್ಕಳ ಹಸಿವೆಯಿಂದ ಅರ್ಥ ಇದ್ದಾರೆ, ಏನಾದ್ರೂ ತಂದ್ಕೊಡಿ ಅಂದ್ರೆ. ಈ ರಾತ್ರಿಲಿ ಅದು ಈ ಘೋರಾರಣ್ಯದಲ್ಲಿ ನಾನು ಏನ್ ತಾನೆ ತಂದ್ಕೊಳ್ಳಿ? ಎಲ್ಲಿ ಆ ನೀರ್ ಕೊಡು ಬಾ ರಾಜಕುಮಾರ. ನೀರ್ ಕೊಡಿ ಬೆಳಗಾದ ಮೇಲೆ ಮಲ್ಪಿ. ನಡೆದು ಸಾಕಾಗಿದೆ, ಒಂದ್ ಕಡೆಗೆ ನಿದ್ರೆ ಮಾಡೋಣ ಅಂದ್ರೆ ಈಗ ಸರ್ಸ ಪ್ರಾರಂಭಿಸ್ಬಿಟ್ಟಲ್ಲ. ಏನಾಯ್ತು ದೇವಿ? ಅಪಚಾರ ಸ್ವಾಮಿ, ಅಪಚಾರ. ಆಪತ್ಕಾಲದಲ್ಲಿ ಶಾಸ್ತ್ರ ಸಂಪ್ರದಾಯವನ್ನು ನೋಡಬಾರದು. ಇರು. ಈ ನಿರ್ಭಾಗ್ಯನ ಕೈ ಹಿಡಿದು ನೀನು ಎಂತಹ ಕಷ್ಟಕ್ಕೆ ಗುರಿಯಾದೆ? ಹಾಗನ್ನಬೇಡಿ ಸ್ವಾಮಿ, ನಿಮ್ಮ ಜೊತೆಯಲ್ಲಿ ನಾನು ಪರಮ ಸುಖಿಯಾಗಿದ್ದೇನೆ. ದೇವಿ ನೀನು ಇಲ್ಲಿಯೇ ಇರು, ಏನಾದರೂ ಆಹಾರ ಸಿಕ್ಕಿದ್ರೆ ತೆಗೆದುಕೊಂಡು ಬರುತ್ತೇನೆ. ಬೇಗ ಬನ್ನಿ ಸ್ವಾಮಿ. Thank you.
ಒಂದೇ ಒಂದು ಹಣ್ಣು ಸಿಕ್ತು, ಇದನ್ನ ನೀನು ತೆಗೆದುಕೊದೇವಿ. ನನಗೆ ಹಸಿಲ್ಲ ಸ್ವಾಮಿ, ನೀವೇ ತೆಗೆದುಕೊಳ್ಳಿ. ಹಸಿವೆ ಇಲ್ಲ ಅಂತ ಹೇಗೆ ದೇವಿ? ನನ್ನ ಮಾತನ್ನು ಕೇಳು, ಇದನ್ನ ನೀನು ತೆಗೆದುಕೋ. ಬೇಡಿ ಸ್ವಾಮಿ, ನೀವು ತಿಂದ್ರೆ ನಾನು ತಿಂದ ಹಾಗೇನು. ನನಗೆ ನಿಜವಾಗೂ ಹಸಿವೆ ಇಲ್ಲ ದೇವಿ. ನನ್ನಲ್ಲಿ ಮರ್ಮಾಚಬೇಡಿ ಸ್ವಾಮಿ, ನನ್ನ ಮಾತನ್ನು ಕೇಳಿ, ಇದನ್ನು ನೀವೇ ಸ್ವೀಕರಿಸಿ. ಯಾರು ಯಾರದು ದಾಹ ಸಂಕಟ? ಯಾರು ಇಲ್ವೇ? ನನ್ನ ಕಾಪಾಡಿ, ನನ್ನ ಕಾಪಾಡಿ. ಉಜ್ಜರೆ ನೀವು ಯಾರು? ನಾನೊಬ್ಬ ಬಡ ಬ್ರಾಹ್ಮಣ, ದಾರಿ ತಪ್ಪಿ ಅರಣ್ಯದಲ್ಲಿ ತೊಳಲುತ್ತಿದ್ದೇನೆ. ಎಲ್ಲಿಂದ ಬರುತ್ತಿದ್ದೀರಿ? ಎಲ್ಲಿಗೆ ಹೋಗ್ಬೇಕು? ಆ ಕಥೆಯನ್ನೇ ಕೇಳುವಿಯಪ್ಪ. ಆ ನಳ ಚಕ್ರವರ್ತಿ ದಾನಶೀಲ ನಿಂತಲು, ಸಾಧು ಸಜ್ಜನರ ಉದ್ಧಾರಕ ನಿಂತಲು ಕೇಳಿ ಆತನಲ್ಲಿಗೆ ಭಿಕ್ಷಾಟನೆಗಾಗಿ ಹೋಗುತ್ತಿದ್ದೆ. ಆದರೆ ಆ ಮೂರ್ಖ ಜೂತವಾಡಿ ತನ್ನ ಸಾಮ್ರಾಜ್ಯವನ್ನ ತಾಮನಿಗೆ ಸೋತು ಅರಣ್ಯವಾಸಿ ಆದನಂತೆ. ಈಗ ಆ ನಿಷಧಿಯಲ್ಲಿ ಗೋಬ್ರಾಹ್ಮಣರಿಗೆ ಸ್ಥಳವಿಲ್ಲ. ನೀಚು ಪುಷ್ಕರ್ನ ಅವಿನೀತಿಯನ್ನು ಸಹಿಸಲಾರದೆ ಪ್ರಜೆಗಳು ಬಹಳವಾಗಿ ರೋಧಿಸುತ್ತಿದ್ದಾರೆ. ಅಯ್ಯೋ, ನಾನು ಎಂತಹ ಅಪರಾಧವನ್ನು ಮಾಡಿದೆ? ನೀನು ಎದಕ್ಕಪ್ಪ ವ್ಯಸನ ಪಡುತ್ತಿರುವೆ? ಏನೂ ಇಲ್ಲ ಸ್ವಾಮಿ. ಸರಿ ಸರಿ, ಅದೇನಾದರೂ ಇರಲಿ, ನನಗೆ ಹಸಿವು ಸಹಿಸುವುದಕ್ಕಾಗುವುದಿಲ್ಲ. ತಿನ್ನೋದಕ್ಕೆ ಏನಾದರೂ ಕೊಡಪ್ಪ, ಹಸಿವು ದಾಹ. ಸಹಸ್ರಾರು ಜನರಿಗೆ ಭೂರಿ ದಕ್ಷಿಣೆಯನ್ನು ಕೊಡುತ್ತಿದ್ದೆ ನಾನು. ಒಬ್ಬ ಬಡಬ್ರಾಹ್ಮಣನ ಹಸಿವೆಯನ್ನು ನೀಗಿಸಲಾರದೆ ಹೋದನೆ, ಕ್ರೂರ ವಿಧಿಯೇ. ನೀನೇನಯ್ಯ ನಳ ಚಕ್ರವರ್ತಿ ಹಾಗೆ ಮಾತನಾಡ್ತಾ ಇದ್ದೀಯೇ? ನನ್ನ ಹಸಿವೆ ತೀರಿಸುವುದಕ್ಕೆ ಏನಾದರೂ ಕೊಡೆಂದು ಕೇಳಿದ್ರೆ ನಿನ್ನ ಕಥೆಯನ್ನು ನೆನೆಸಿಕೊಂಡು ಪ್ರಲಾಪಿಸುತ್ತಿರುವಿಯಲ್ಲ. ಕೋಪಿಸಿಕೊಳ್ಳಬೇಡಿ ಸ್ವಾಮಿ, ತಮಗೆ ಕೊಡಲು ನನ್ನಲ್ಲಿ ಏನು ತಾನೇ ಇದೆ. ಭಲೆ ಭಲೆ, ಎಷ್ಟು ಚಮತ್ಕಾರವಾದ ಮಾತು! ಸುಳ್ಳನ್ನೇ ಎದಕ್ಕಯ್ಯ ಹೇಳುತ್ತಿರುವೆ? ನಿನ್ನ ಧರ್ಮಪತ್ನಿ ಕೈಯಲ್ಲಿರುವ ಆ ಹಣ್ಣನ್ನು ಕೊಡಬಾರದೆ? ಈ ಹಸಿವಿಗೆ ಅದೇ ಅಮೃತೋಪಮಾನ, ಕೊಡಲು ಇಷ್ಟವಿಲ್ಲವೆಂದು ಹೇಳು. ಅಯ್ಯೋ ಅಯ್ಯೋ, ಇದನ್ನು ಸ್ವೀಕರಿಸಿ ಸ್ವಾಮಿ. ದೀರ್ಘ ಸುಮಂಗಲಿ ಭವ. ಸರಿ 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 ಸರಿ
कटकटा निरंतर शताधिक तैर्थिक दीन कोटिगे सकल रसान मेल वसन भूषण दानव गईद लोकनायक सतिगिंदु अन्न वसनादिय नीडद हेडियागी ಸಿಗೆಯ ದುರಂತ ದಿಂದಲಿ ದಿಗಂಬರನಾದನೆ ಹೇ ಸಿಗೆಯ ದುರಂತ ದಿಂದಲಿ ದಿಗಂಬರನಾದನೆ ಏನು ಮಾಯವೋ ಏನು ಮಾಯವೋ ಏನು ಮಾಯವೋ ಕ್ರೂರವಿಧಿ ಕೊನೆಗೆ ನನ್ನ ಮೈ ಮೇಲಿದ್ದ ಒಂದೇ ಒಂದು ವಸ್ತ್ರವನ್ನು ಕೂಡ ಅಪಹರಿಸಿದೆಯ ಇಲ್ಲಿ ಬರಬೇಡ ಏನಾಯ್ತು ಸ್ವಾಮಿ ಚೇತಕ್ಕೆ ಔತ್ಕೊಂಡಿದ್ದೀರಾ ಏನಾಯ್ತು ಹೇಳಿ ಪಕ್ಷಿಗಳನ್ನು ಹಿಡಿಯಬೇಕೆಂದು ಹುಟ್ಟಿದ್ದ ವಸ್ತ್ರವನ್ನು ಅವುಗಳ ಮೇಲೆ ಎಸೆದೆ ಆಮೇಲೆ ನನ್ನ ದುರದೃಷ್ಟವನ್ನು ಏನೆಂದು ಹೇಳಿ ಆ ಪಕ್ಷಿಗಳು ವಸ್ತ್ರವನ್ನೇ ತೆಗೆದುಕೊಂಡು ಹಾರಿ ಹೋದವು ಅಯ್ಯೋ ಚಿಂತಿಸಬೇಡಿ ಸ್ವಾಮಿ ನನ್ನ ಸೀರೆಯಲ್ಲಿಯೇ ಅರ್ಧ ಭಾಗವನ್ನು ಕೊಡುತ್ತೇನೆ ಪರಮಾತ್ಮ ಇಂತಹ ಹೀನಸ್ಥಿತಿಗೆ ನನ್ನನ್ನು ತಳ್ಳಿದೆಯ ಧರ್ಮಪತ್ನಿಗೆ ಅನ್ನವಸ್ತ್ರವನ್ನು ಕೊಟ್ಟು ಕಾಪಾಡುವುದರ ಪ್ರತಿಯಾಗಿ ಆಕೆಯ ಅರ್ಧವಸ್ತ್ರವನ್ನು ತೆಗೆದುಕೊಂಡು ನನ್ನ ಮಾನವನ್ನು ಕಾಪಾಡಿಕೊಳ್ಳಬೇಕೆ ಸ್ವಾಮಿ ಇದನ್ನು ಸ್ವೀಕರಿಸಿ ಸ್ವಾಮಿ ಅರ್ಧಾಂಗಿಯಾದ ನನ್ನೆದುರಿಗೆ ನಿಮ್ಮ ಮಾನಾಪಮಾನ ಚಿಂತೆಯೇ ಸ್ವಾಮಿ ನೀವು ಎಂದೂ ನನ್ನಿಂದ ದೂರವಾಗಿರಬಾರದೆಂದು ಭಗವಂತನಿಗೆ ಹೀಗೆ ತೀರ್ಮಾನಿಸಿರಬೇಕು ಬನ್ನಿ ದೇವಿ ಈಗಲಾದರೂ ನನ್ನ ಮಾತನ್ನು ಕೇಳು ನನ್ನ ಕ್ರೂರ ಕರ್ಮಕ್ಕೆ ನೀನು ಬಲಿಯಾಗಬೇಡ ಅವ್ರ ಮನೆಗೆ ಹೋಗಿ ಸುಖವಾಗಿರು ಪರೀಕ್ಷಿಸುತ್ತಿದ್ದೀರಾ ಸ್ವಾಮಿ ನಿಮ್ಮ ಕಷ್ಟ ಸುಖಗಳಲ್ಲಿ ಸಮಭಾಗ ವಹಿಸದ ನಾನು ನಿಮ್ಮ ಧರ್ಮಪತ್ನಿಯೇ ದಮಯಂತಿ ಹಠ ಮಾಡಬೇಡ ನಿನ್ನ ಕಷ್ಟಗಳನ್ನು ನೋಡಿದಾಗಲೆಲ್ಲ ನನ್ನ ಎದೆಯಲ್ಲಿ ಶೂಲವನ್ನು ನೆಟ್ಟಂತಾಗುತ್ತದೆ ನನ್ನ ಇದೊಂದು ಪ್ರಾರ್ಥನೆಯನ್ನು ನೆರವೇರಿಸು ತವರು ಮನೆಗೆ ಹೋಗು ಹೇಗೆ ಹೋಗಲಿ ಸ್ವಾಮಿ ಈ ಘೋರಾರಣ್ಯದಲ್ಲಿ ನೀವು ಅಲೆಯುತ್ತಿರುವಾಗ ನಾನು ಹಂಸತೂಲಿಕಾ ತಲ್ಪದ ಮೇಲೆ ಸಂತೋಷದಿಂದ ನಿದ್ರಿಸಲೆ ಇದು ಸತ್ಯ ಧರ್ಮವೇ ನಿನಗಿನ್ನೆಷ್ಟು ಹೇಳಲಿ ಕೋಪಿಸಿಕೊಳ್ಳಬೇಡಿ ಸ್ವಾಮಿ ನಾನೆಂದೂ ನಿಮ್ಮ ಮನಸ್ಸನ್ನು ನೋಯಿಸಿಲ್ಲ ಎದುರು ಮಾತನಾಡಿಲ್ಲ ಆದರೆ ಇದೊಂದು ವಿಷಯದಲ್ಲಿ ಮಾತ್ರ ಕಠಿಣವಾದ ಆಜ್ಞೆಯನ್ನು ಮಾಡಬೇಡಿ ಸ್ವಾಮಿ ನಿಮ್ಮ ಪಾದ ಸಾನ್ನಿಧ್ಯವೇ ನನಗೆ ಸ್ವರ್ಗ ಕೈಲಾಸ ನಿಮ್ಮ ದರ್ಶನವೇ ಮುಕ್ಕೋಟಿ ದೇವತೆಗಳ ದರ್ಶನ
ಇಂತಹ ಮಹೋನ್ನತ ಭಾಗ್ಯವನ್ನು ಬಿಟ್ಟು ತವರು ಮನೆಗೆ ಹೇಗೆ ಹೋಗಲಿ ಸ್ವಾಮಿ? ಜನ್ಮ ಜನ್ಮಾಂತರಗಳಿಗೂ ಇದೇ ಸೌಭಾಗ್ಯ ಶಾಶ್ವತವಾಗಿರಲಿ ಎಂದು ಬೇಡುತ್ತೇನೆ. ಪತಿಪಾದ ಕಮಲಗಳ ಕಾರುಣ್ಯ ಪಡೆದಿರುವ ನಿದ್ರಿಸು. ನಿನ್ನ ಬಳಲಿಕೆ ನಿಟ್ಟುಸಿರುವ ಸಂಕಟಗಳನ್ನು ಕಂಡಾಗಲೆಲ್ಲ ನನ್ನ ರಕ್ತವು ಕುದಿದು ಕಣ್ಣೀರಾಗಿ ಹರಿಯುತ್ತದೆ. ಮೃತ್ಯುವನ್ನಾದರೂ ಧೈರ್ಯದಿಂದ ಎದುರಿಸುವ ಶಕ್ತಿ ನನಗಿದೆ. ಆದರೆ ಹೃದಯವಿದ್ರಾಗುವಾದ ಪರಿಸ್ಥಿತಿಯಲ್ಲಿ ನಿನ್ನನ್ನು ನೋಡಿ ಸಹಿಸುವ ಶಕ್ತಿ ಮಾತ್ರ ನನಗಿಲ್ಲವಾಗಿದೆ. ನನ್ನೊಡನೆ ಇರುವ ತನಕ ನಿನಗೆ ಈ ಕಷ್ಟಗಳು ತಪ್ಪವು. ಮೂರ್ಖ ದುರಭಿಮಾನಿ, ಜೂತವಾಡಬೇಡವೆಂದು ಅಂಗಲಾಚಿ ಬೇಡಿಕೊಂಡಾಗ ಅವಳ ಹಿತವಚನಗಳನ್ನು ತಿರಸ್ಕರಿಸಿ ಈಗ ಅವಳನ್ನೇಕೆ ಈ ಕಷ್ಟಗಳಿಗೆ ಗುರಿ ಮಾಡುತ್ತಿರುವೆ? ಈಗಲಾದರೂ ಅವಳನ್ನು ಬಿಟ್ಟು ಹೊರಡು. ದುಡುಕಬೇಡ, ನೀನೇ ದೈವವೆಂದು ನಿನ್ನನ್ನು ಹಿಂಬಾಲಿಸಿದ ಸತಿಯನ್ನು ಘೋರಾರಣ್ಯ ಮಧ್ಯದಲ್ಲಿ ಬಿಟ್ಟು ಓಡಿ ಹೋಗುವುದು ಧರ್ಮವೇ? ಸಾಕು ಮಾಡು ನಿನ್ನ ಧರ್ಮ ಬುದ್ಧಿಯನ್ನು. ದೇವಾದಿ ದೇವತೆಗಳನ್ನು ತಿರಸ್ಕರಿಸಿ ನಿನ್ನೇ ಒರೆಸಿದ ಈ ಸುಕುಮಾರಿಯು ಅರಣ್ಯ ಮಧ್ಯದಲ್ಲಿ ಕಲ್ಲು ಮುಳ್ಳುಗಳ ಮೇಲೆ ನಿರ್ಗತಿಗಳಂತೆ ಮಲಗಿರುವ ದೃಶ್ಯವನ್ನು ನೋಡಿಯಾದರೂ ನಿನ್ನ ಮನಸ್ಸು ಕರಗಲಿಲ್ಲವೆ? ಅವಳನ್ನು ಇನ್ನೆಷ್ಟು ಹಿಂಸಿಸಬೇಕೆಂದಿರು? ಈ ಕ್ಷಣವೇ ಇಲ್ಲಿಂದ ಹೊರಡು. ಆತುರ ಪಡಬೇಡ, ಮಿಂಚಿ ಹೋದ ಮೇಲೆ ಚಿಂತಿಸಿ ಫಲವಿಲ್ಲ. ಎಚ್ಚರವಾದೊಡನೆ ನಿನ್ನನ್ನು ಕಾಣದೆ ಎಷ್ಟೊಂದು ಪರಿತಪಿಸುವಳೆಂಬುದನ್ನು ಸ್ವಲ್ಪ ಆಲೋಚಿಸು. ಹಸುಳೆಯಂತಹ ನಿನ್ನ ಪತ್ನಿಯನ್ನು ನಿದ್ರಿಸುತ್ತಿರುವ ಸಮಯದಲ್ಲಿ ವಂಚಿಸಿ ಓಡಿ ಹೋಗುವುದು ವೀರಕ್ಷತ್ರಿಯನಾದ ನಿನಗೆ ಉಚಿತವೇ? ಹುಚ್ಚ, ವಿದ್ಯೆ ಕೈವಾಡದ ಮುಂದೆ ನಿನ್ನ ಕ್ಷಾತ್ರವು ನಿಲ್ಲುವುದೇ? ಅವಳ ಪಾತಿವೃತ್ತಿ ಮಹಿಮೆಯೇ ಅವಳನ್ನು ಕಾಪಾಡುತ್ತದೆ. ನಿನ್ನ ಮನೋದೌರ್ಬಲ್ಯಕ್ಕೆ ಗುರಿಯಾಗಿ ಈ ಸುಕುಮಾರಿಯನ್ನು ಬಲಿ ತೆಗೆದುಕೊಳ್ಳಬೇಡ. ಹೊರಡು, ಹೂ ಹೊರಡು, 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 ಬೇಡ, ಹೊರಡು, ಹೊರಡು. ಹಿತವನ್ನು ಬಯಸಿಯೇ ನಿನ್ನಿಂದ ಆಗಲು ತೀರ್ಮಾನಿಸಿದ್ದೇನೆ. ನಿನ್ನ ನಿಷ್ಕಲ್ಮಶ ಪ್ರೇಮ ಭಕ್ತಿಗಳಿಗೆ ಪ್ರತಿಯಾಗಿ ಈ ನಿರ್ಭಾಗ್ಯನು ಮಾಡಬಹುದಾದ ಉಪಕಾರವಿದೊಂದೇ. ಅಂತರ್ಯಾಮಿ, ನನ್ನ ಪ್ರೇಮ ಪುತ್ರಳಿಯನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ. ಆಕೆಯನ್ನು ರಕ್ಷಿಸುವ ಭಾರವು ನಿನಗೆ ಸೇರಿದ್ದು. Thank you.
ಬಿಸಿ ಕಂಬನಿಗೆ ಗುರಿ ಮಾಡಿದಯ ಬೆಂಬಿಡದೆ ನಡೆ ತಂದವಳ ಬಿಸಿ ಕಂಬನಿಗೆ ಗುರಿ ಮಾಡಿದಯ ಬೆಂಬಿಡದೆ ನಡೆ ತಂದವಳ ನನ್ ಕಷ್ಟ ಅಂತದೆ ನಮ್ಮ ಹೆಣ್ಣೈಕ್ಳು ನಿನ್ ನೋಡ್ಕೊಂತಾವೆ ಬಾ ಹೋಗಾವೆ ಮಾಡುತ್ತೇನೆ
ವೈರಿಯಂತಾಗಿ ಕಡಿದನ ಕಟ ಯಾರು ಬಲ್ಲರು ಜಗದೊಳು ಕಾಳಾಗಿಗಳ ಮನವ ತೋರ ಮಾಣಿಕವೆಂದು ಪಿಡಿದೊಡೆ ಭೂರಿ ಕೆಂಡ ವಿದಾಯಿತೆ ಶಿವ ಶಿವ ಭೂರಿ ಕೆಂಡ ವಿದಾಯಿತೆ ಕ್ರೂರ ಜಂತುಗಳೊಡನೆ ಸಖ್ಯವು ಸಲದು ನಮಗೈಯೋ ಕ್ರೂರ ಜಂತುಗಳೊಡನೆ ಸಖ್ಯವು ಸಲದು ಸಲದು ನಮಗೈಯೋ ವಿಶ್ವಾಸಘಾತುಕ ನಿನಗೆ ಪ್ರಾಣದಾನ ಮಾಡಿದ್ದಕ್ಕೆ ಇದು ಪ್ರತ್ಯುಪಕಾರವೇ ರಾಜನ್ ದುಃಖಿಸಬೇಡ ಪ್ರಾಣದಾತನಿಗೆ ಮಾಡಬೇಕಾದ ಉಪಕಾರವನ್ನೇ ಮಾಡಿದ್ದೇನೆ ನನ್ನನ್ನು ಘೋರ ರೂಪಿಯನ್ನಾಗಿ ಮಾಡಿ ಉಪಕಾರವನ್ನು ಮಾಡಿದ್ದೇನೆ ಎಂದು ಹಿಗ್ಗುತ್ತಿರುವೆಯ ರಾಜಾಧಿರಾಜನಾದ ನಳಚಕ್ರವರ್ತಿಯು ಹೀಗೆ ಅಲದಾಡುತ್ತಿರುವುದನ್ನು ಕಂಡು ಜನಗಳು ಹೀಯಾಳಿಸಿದಿರಲಿ ಎಂದು ನಿನ್ನ ರೂಪನ ವಿಕಾರಗೊಳಿಸಿದೆ ಇನ್ನು ಮೇಲೆ ನಿನಗೆ ಹಸಿವು ನೀರಡಿಕೆ ರೋಗ ರುಜಿನಗಳಿರುವುದಿಲ್ಲ ಈ ನಿನ್ನ ಅಜ್ಞಾತ ಕಾಲದಲ್ಲಿ ಅಯೋಧ್ಯಾಧಿಪತಿಯಾದ ಋತುಪರ್ಣನ ಬಳಿ ಸೇವೆ ಮಾಡುತ್ತಿರು ನನ್ನಂತಹ ವಿಕಾರ ಸ್ವರೂಪಿಯ ಕೈಯಲ್ಲಿ ಯಾರು ತಾನೇ ಸೇವೆ ಹೊಂದಲು ಇಚ್ಛಿಸುತ್ತಾರೆ ಚಿಂತಿಸಬೇಡ ಋತುಪರ್ಣನು ರಾಜಋಷಿ ಅವನ ಆಸ್ಥಾನದಲ್ಲಿ ನಿನ್ನನ್ನು ಖಂಡಿತ ಪುರಸ್ಕರಿಸುತ್ತಾನೆ ದಾಸಾನುದಾಸರಿಂದ ಸೇವಿಸಿಕೊಳ್ಳುತ್ತಿದ್ದ ನಾನು ಯಾವ ರೀತಿಯಲ್ಲಿ ಅನ್ಯರ ಸೇವೆಯನ್ನು ಮಾಡಲಿ ಮಹಾರಾಜ ಇಂದ್ರಾದಿ ದೇವತೆಗಳು ಕೊಟ್ಟ ವರವನ್ನು ಮರೆತೆಯ ಬಾಹುಕನೆಂಬ ಹೆಸರಿನಿಂದ ಅವನ ಆಸ್ಥಾನದಲ್ಲಿ ಪಾಕಶಾಲಾಧಿಕಾರಿಯಾಗಿ ಸೇವೆ ಮಾಡುತ್ತಿರು ನಿನ್ನ ದುಷ್ಕರ್ಮಗಳು ತೀರದ ಬಳಿಕ ನಿನ್ನ ನಿಜರೂಪು ಬರುತ್ತದೆ ಕಲ್ಯಾಣಮಸ್ತು ಅಯ್ಯೋ ನನ್ನ ದೇವಿಯು ಹಸಿವು ತೃಷೆಗಳಿಂದ ಬಳಲುತ್ತಿರುವಾಗ ಈ ವರಗಳು ಸಹ ಮರೆತು ಹೋದವೆ ವಿಧಿ ಬರೆದ ಬರಹವು ತಪ್ಪಿಸಲು ಹರಿಹರ ವಿರಂಚಾದಿಗಳಿಲ್ಲವೆ ನನ್ನ ಪಾಡೇನು ಅಳತೆ ಇಲ್ಲದ ನಿನ್ನ ಮಾಯ ಅಳತೆ ಇಲ್ಲದ ನಿನ್ನ ಮಾಯ ಇಳಿಯಲಾರಿಗೆ ಸಾಧ್ಯವಯ್ಯ ಅಳತೆ ಇಲ್ಲದ ನಿನ್ನ ಮಾಯ ಅಳತೆ ಇಲ್ಲದ ನಿನ್ನ ಮಾಯ
ಇಲ್ಲಿಯಲಾರಿಗೆ ಸಾಧ್ಯವಯ್ಯ ಅಳತೆ ಇಲ್ಲದ ನಿನ್ನ ಮಾಯ ಯಾಕೆ ಜಿಂಕೆ ಹಂಗ ಬೆದರ್ತಿಲೆ ಸುಮ್ ಸುಮ್ಕೆ ಬಾಲೆ ನನ್ ಸಂ ಸುಮ್ಕೆ ಅಪ್ಪ ಮಹಾನುಭಾವ ಇದೇನು ಹೀಗೆಲ್ಲ ಮಾತನಾಡ್ತಿರುವೆ ನನ್ನ ಪ್ರಾಣವನ್ನು ಕಾಪಾಡಿದ ತಂದೆ ಎಲ್ಲವೇ ನೀನು ಸುಮ್ಕೆ ಒಪ್ಪು ಅಂದ್ರೆ ದುರಾತ್ಮ ದೂರ ನೀನು ಜಗದಂಬ ನನ್ನ ಸಿಂಗಂಗೆ ಬೆದರಕಿಲ್ಲ ನಿನ್ನಂತ ಹೆಣ್ಣು ಕೋಳಿಗೆ ಬೆದರಾನ ಹಾರಿ 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 ಕೊಡಿ ಮೂರು ಮೂರು ಸಾರಿ
ಹಾರಿ 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 ಮೂರು 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 ಸಾರಿ ಆಹುಂ 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 ಅಷ್ಟೇ ಕಣೆ ಇಷ್ಟೇ ಕಣೆ ಅಯ್ಯೋ ಕಷ್ಟ ಏನು ಇಲ್ಲ ಕಣೆ ಅಂತಾನೆ ಇದ್ದಿ ಯಾರಿಗೆ ಹೇಳಿ ನಾ ಹೇಗೆ ತಡಿಲಿ ದಿನ ಇದೆ ಗೋಳು ಆಯ್ತು ನನಗಂತೂ ಸಾಕಾಯ್ತು ಹೇಳಲೆ ಹೆಣ್ಣೆ ಕಟೆ ನಿಂಬಿಯ ಹಣ್ಣೆ ಎತ್ತಿ ಎತ್ತಿ ಕೊಡು ಅಂದ್ರೆ ಎಗರಿ ಬೀಳ್ತೀಯಾ ಕೋಪವೇ ಚಿನ್ನ ಚಿನ್ನೋಯ್ ಕೋಪವೇ ಚಿನ್ನ ಈ ಪ್ರೀತಿ ತೋರಿದೆ ಚಿನ್ನೋಯ್ ಕೋಪವೇ ಚಿನ್ನ ಈ ಪ್ರೀತಿ ತೋರಿದೆ ಕೆಲಸ ಮುಗಿಸಿ ಹಾಯಾಗಿ ಮನೆ ಸೇರುವ ಕೆಲಸ ಮುಗಿಸಿ ಹಾಯಾಗಿ ಮನೆ ಸೇರುವ ಹಾರಿ 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 ಕೊಡು ಮೂರು ಮೂರು ಸಾರಿ ಹಾರಿ 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 ಕೊಡು ಮೂರು ಮೂರು ಸಾರಿ ಸಿಕ್ಕದೆಂದು ಸೊಕ್ಕಿ ಈ ದಿಕ್ಕ ಬೇಡ ಮುಕ್ಕಾಲಕ ನೋಡಿ ಬೆಕ್ಕು ಬಲ್ ಸಿಕ್ಕದೆಂದು ಸೊಕ್ಕಿ ಈ ದಿಕ್ಕ ಬೇಡ ಮುಖ ಲಕ್ಕ ನೋಡಿ ಬೆಕ್ಕು ಆಹುಂ 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 ಅಯ್ಯೋ ಪಾಪ ಬಿರ್ಬಿರ್ಬಿ ತಪ್ಪ ಜ್ಞಾನ ಬರ್ತಾಯ್ತೆ ಜ್ಞಾನ ಬರ್ತಾಯ್ತೆ ಹೇಳುವ ನೆಕ್ಸ್ಟ್ ಹೇಳು ಹೇಳು ಯಾರು ನೀನು ಇಲ್ಲಾಕ್ ಬಿತ್ಕೊಂಡೆ ಏನಾಯ್ತು ಎಲ್ಲ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ನನಗೆ ಗೊತ್ತಿಲ್ಲ ನಿಂಗೆ ದಿಕ್ಕು ದಿವಾಣೆ ಯಾರು ಇಲ್ವಾ ಲಕ್ಕಿ ಅಂದ್ಮ್ಯಾಗೆ ನಮ್ ಗುಡ್ಲಲ್ಲೇ ಕರ್ಕೊಂಡು ಹೋಗ್ಬಿಡುವ ಇರೋ ಗಂಜಿನೋ ಅಂಬ್ಲಿನೋ ಕುಡ್ಕೊಂಡಿರ್ತಾಳೆ ಮಂಕ್ನಂಗೆ ಅರ್ತಿದ್ಯಲ್ಲ ಲಕ್ಮಾವ ಆ ಅಮ್ಮನ್ ನೋಡಿ ಹೆಂಗೈತೆ ನಮ್ ಗುಡ್ಲಲ್ಲಿ ಇರೋಕಾದತ್ತ ಒಣಕುಳ್ ರೊಟ್ಟಿ ತಿನ್ನಕಾದತ್ತ ಗಂಟ್ಲಲ್ಲಿ ಸಿಕ್ಕಾಕೊಂಡು ಗುಡ್ಡಕ್ಕಂತ ಸತ್ತೋಯ್ತೈತೆ ನಮ್ತಾವೇನು ಅರಮನೆ ಇದ್ದಾತ ಸಣ್ಣಕ್ಕಿ ಮಾನ ಇಕ್ಕಾಕಿ ಲಕ್ಮಾವ ಸಣ್ಣಮ್ಮನ್ ಹೇಳಿ ಅರಮನೆಗೆ ಸೇರಿಸ್ಬಿಟ್ರೆ ಲಕ್ಕಿ ನಿನ್ ಬುದ್ಧಿ ಏನ್ ಚುರುಕಾಗಿ ಹೊಡ್ತೈತೆ ಹಂಗೆ ಮಾಡವ ನೋಡಿಯವ್ವ ನೋಡಿ ನೋಡಿ ಆ ಸಾರು ಸೋನೆ ಕಣವು ಬಟ್ಟೆ ಬ್ಯಾಗ್ಲು ಒಣಗೋಕಿಲ್ಲ ಯಾರು ದಿಕ್ಕಿಲ್ ಬಂತೆ ಒಳೆ ತಾವು ಬಿದ್ದಿತ್ತು ನಿಮ್ ತಾವು ಬಿಡಾನ ಅಂತ ಕರ್ಕೊಂಡು ಬಂದ್ರು ಹಸಿಯಾಗಿದ್ದೀಯಲ್ಲ ಅರಮನೆಯಲ್ಲಿ ನೀನ್ ಅಂದಿರ್ದೀಯ ಯಾವ ಕೆಲಸ ಹೇಳಿದ್ರು ಮಾಡ್ತೀನಿ ಬಸ ಕೊಡ್ತೀಯ ಕಸ ಕೊಡ್ತೀಯ ಬಟ್ಟೆ ಹೊಡಿತೀಯ ಅಯ್ಯೋ ಅದ್ಯಾಕವ್ವ ನಾವಿಲ್ಲವ ಆ ಕೆಲ್ಸಕ್ಕೆ ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡ್ದಿರವ ನೀನ್ ಮುತ್ತ ಬಾಯಿ ಅವ್ನು ಇಲ್ಲೇ ಇರ್ತಾರೆ ನೀನ್ ಹೋಗು ಆಗೋ ಬರ್ತೀನಿ ಬರ್ತೀನಿ ತಾಯಿ ನೀನ್ ಮಾಡಿದ ಉಪಕಾರ ನಾನು ಎಂದಿಗೂ ಮರೆಯೋದಿಲ್ಲ ಏಯ್ ಅವನ ಹತ್ರ ಏನೇ ಮಾತು ಬಾ ಇಲ್ಲಿ ಕೂತ್ರ ಕೆಲಸ ಮರ ಅರಮನೆ ಸೇರ್ಕೊಂಡು ಸುತ್ತವಾಗಿ ತಿಳ್ಕೊಂಡು ಇರೋಣ ಅಂತ ಬಂದೇನ ಪ್ರಭು ಯಾರೋ ಆಗಂತದ ತಮ್ಮ ದರ್ಶನವನ್ನು ಕೋರುತ್ತಿದ್ದಾರೆ ಬರುವಂತೆ ಹೇಳು ಚಿತ್ತಪ್ರಭು ಎಂತಹ ಕುರೂಪಿ ಪ್ರಭುವರಿಗೆ ವಂದನೆ ನೀನು ಯಾರು ನಿನಗೇನು ಬೇಕು ಅವತರಿಸುವವನೀಶ ಇವನೇ ಬಾಹುಕನು ಸುವಿಖ್ಯಾತ ನಳಭೂವನ ಓಲಗದವನು ಇವನು
ಅವಧಸೆಗೆ ಸಿಲುಕಿ ಬಲು ಅಲೆದಲೆದು ಬಂದಿಹನು ಅವಮಾನಿಸದೆ ಮೇದಿನೀ ಪಾದ ಅವಮಾನಿಸದೆ ಆದರಿಸು ಮೇದಿನೀ ಪಾಲ ಏನು ನಳಚಕ್ರವರ್ತಿ ಆಸ್ಥಾನದಲ್ಲಿದ್ದೀಯಾ ವಾಸ್ನೆಯ ನಿಮಗೆ ಈತನ ಪರಿಚಯವಿದೆಯೇ ಪ್ರಭು ನಳಚಕ್ರವರ್ತಿಯ ಊಳಿಗದವರನ್ನೆಲ್ಲ ನಾನು ಚೆನ್ನಾಗಿ ಬಂದೆ ಇವನನ್ನು ಮಾತ್ರ ನಾನಿಂದು ನೋಡಲಿಲ್ಲ ವಾರ್ಷ್ಣೇಯ ನನ್ನನ್ನು ಮರೆತು ಬಿಟ್ಟಿರಾ ನಳದ ಮೇಂತಿಯರು ಅರಣ್ಯಕ್ಕೆ ಹೊರಡುವಾಗ ತಂದೆ ತಾಯಿಯರನ್ನು ಅಗಲಿರಲಾರದೆ ಪ್ರಲಾಪಿಸುತ್ತಿದ್ದ ಮಕ್ಕಳನ್ನು ನೀವು ಸಮಾಧಾನ ಪಡಿಸಲಿಲ್ಲವೇ ಹೌದು ಆದರೆ ಆಗ ನಾನು ಅಲ್ಲೇ ಇರಲಿಲ್ಲವೇ ನಳಚಕ್ರವರ್ತಿಯವರ ಆಸ್ಥಾನದಲ್ಲಿದ್ದವರಿಗೆಲ್ಲ ನನ್ನ ಆಸ್ಥಾನದಲ್ಲಿ ಪುರಸ್ಕಾರವಿದೆ ನೀನು ಏನು ಮಾಡಬಲ್ಲೆ ಅಶ್ವಶಾಸ್ತ್ರವನ್ನು ಮನನ ಮಾಡಿಕೊಂಡಿದ್ದೇನೆ ಪಾಕಶಾಸ್ತ್ರವನ್ನು ಚೆನ್ನಾಗಿ ಬಲ್ಲೆ ನೂರಾರು ಜನರಿಗೆ ಒಂದು ಕ್ಷಣದಲ್ಲಿ ಅಡಿಗೆ ಮಾಡಬಲ್ಲೆ ಆಶ್ಚರ್ಯಕರವಾಗಿದೆ ವಾಸ್ನೇಯ ಇವನಿಗೆ ಬೇಕಾದ ಸಾಮಗ್ರಿಗಳನ್ನು ಕೊಡಿಸಿ ಇವನ ನಿಪುಣತೆಯನ್ನು ನೋಡೋಣ ಚಿತ್ತಪ್ರಭು ವರುಣ ಅಪಾರ ಕರುಣಾಭರಣ ಪ್ರಣಿಧಾನ ಪೂರ್ಣ ಪಾವನ ಶರಣ ವರುಣಾಲಯ ಸದನ ತವ ಶರಣಿಂಬೆ ಮಹಾನುಭಾವ ಪೊರೆಗೆ ದೇವ ವರುಣ ದೇಶ ದೇಶಗಳನ್ನೆಲ್ಲ ಸುತ್ತಿ ಬಂದೆವು ಘೋರಾರಣ್ಯವನ್ನೆಲ್ಲ ಹುಡುಕಿದೆವು ಪ್ರಭುಗಳು ಮತ್ತು ದೇವಿಯರು ಎಲ್ಲಿಯೂ ಕಾಣಿಸಲಿಲ್ಲ ಪ್ರಭು ಅಪ್ಪಣೆಯಾದರೆ ನಾನೇ ಹೋಗಿ ಹುಡುಕಿಕೊಂಡು ಬರುತ್ತೇನೆ ಪ್ರಭು ನನ್ನ ಅಭಿಪ್ರಾಯವೂ ಅದೇ ತಾವು ಆಜ್ಞಾಪಿಸಿದರೆ ನಾನು ಹೊರಡುತ್ತೇನೆ ನೀವು ಅವರನ್ನು ಎಲ್ಲಿ ತಾನೇ ಹುಡುಕಲು ಸಾಧ್ಯ ಪ್ರಭು ತಾವು ಚಿಂತಿಸಬೇಡಿ ನಾವಿಬ್ಬರು ಸೇರಿ ಭೂಲೋಕವನ್ನೆಲ್ಲ ಸುತ್ತಿ ಪ್ರಭುಗಳು ದೇವಿಯವರು ಎಲ್ಲಿದ್ದರೂ ಹುಡುಕೊಂಡು ಬರ್ತೇವೆ ನಾಳೆಯೇ ಹೊರಡುತ್ತೇವೆ ಪ್ರಭು ನಾಳೆ ಅನ್ನೋ ಕೆಲಸ ಹಾಳು ಸ್ವಾಮಿ ಈಗಲೇ ಹೊರಡೋಣ ಒಳ್ಳೆಯದು ಪ್ರಿಯೇ ಬಾಬಾರೆ ಆಹಾ ಬಾಬಾರೆ ಓಹೋ ಬಾಬಾ ಬಾರೆ ಪ್ರಿಯೇ ಬಾಬಾರೆ ಬಾರೆ ಸುಖವ ತೋರೆ ಸುಖವ ತೋರೆ ಸುಖವ ತೋರೆ ಸುಖವ ತೋರೆ ಪ್ರಿಯೇ ಬಾಬಾರೆ ಆಹಾ ಬಾಬಾರೆ ಓಹೋ ಬಾಬಾರೆ ಬಾರೆ ಪ್ರಿಯೇ ಬಾಬಾರೆ ಬಾರೆ ಸುಖವ ತೋರೆ ಸುಖವ ತೋರೆ ಸುಖವ ತೋರೆ ಸುಖ ನಾವೇನಿ ನಗರಿಗೆ ನಾವು ಹೋಗಿ ಬರುವೆ ನಾಗವೇನಿಗೆ ನಾವು ಹೋಗಿ ಬರುವೆನೆ ಅರಸುವಂತ ಕಾರ್ಯವೆಪುದು ರಾಜರಾಣಿ ಈ ಬರನ್ನು ಅರಸಿ ಬರುವೆನು ನಾಗವೇಣಿ ನಗರಿಗೆ ನಾ ಹೋಗಿ ಬರುವೆನೆ
ನ್ಯಾಯವೇನು ಪೇಳು ತೊಯ ಜಾತಿಯೇ ನ್ಯಾಯವೇನು ಪೇಳು ತೊಯ ಜಾತಿಯೇ ನೀ ಪರಿ ಚಲಗೈವುದು ನ್ಯಾಯವೇನು ಪೇರಣಿಯಳು ಕಾತುರವೋ ಎಂದು ಮುಖಿಯ ಈ ಭಯವೋ ಇದೇಕೆ ಕಾತುರವೋ ಎಂದು ಮುಖಿಯ ಈ ಭಯವೋ ಸ್ವಾಮಿಯ ಸೇವೆಯಿದು ಸೈರಿಸಿ ಸೂರ್ಯಮುಖಿ ಸ್ವಾಮಿಯ ಸೇವೆಯಿದು ಸೈರಿಸಿ ಸೂರ್ಯಮುಖಿ ಕರುಣಿಸು ಆಜ್ಞೆಯನ್ನು ನಾಥೆ ನಿನ್ನ ಬೇಡುವೆನು ಇದೇಕೆ ಕಾತುರವೋ ಎಂದು ಮುಖಿಯ ಈ ಭಯವೋ ಸುಡಬೇಕು ಮಡದಿಯ ನೀರ್ವರ ಕೈ ಪಿಡಿದಾತನ ಜನ್ಮವ ಸುಡಬೇಕು ಅಡಕೆಯ ಕತ್ತರಿಯ ನಡುವೆ ಸಿಲುಕಿಹ ಅಡಕೆಯಂತೆ ಆತನ ಬಾಳು ಮಹಾರಾಜರು ಮಹಾರಾಣಿಯವರು ಇಂತಹ ಹಳ್ಳಿಲೆಲ್ಲಾದ್ರಿರ್ತಾರಣ್ಣಯ್ಯ ಯಾಕೆ ಇರುವುದಿಲ್ಲ ಅಂದೆ ಶನಿ ಮಹಾರಾಜ ಹೆಗಲೇರಿದ್ರೆ ಯಾರು ಎಲ್ಲಿ ಬೇಕಾದ್ರೂ ಇರ್ಬೋದು ಈಗ ನಾವು ನೋಡಿ ಅರಮನೆ ಬಿಟ್ಟು ಊರೂರು ಅಳಿತಾ ಇಲ್ಲ ಹುಲಿ ಎಲ್ಲಾದ್ರೂ ಹುಲ್ಲು ತಿನ್ನುತ್ತೇನಯ್ಯ ಅವರು ಅರಣ್ಯದಲ್ಲಿ ಇದ್ಕೊಂಡು ಗೆಡ್ಡೆಗೆನು ತಿಂತಾ ಇರ್ತಾರೆ ಹೊರತು ಇಂತಹ ಹಳ್ಳಿಲಿ ಇರೋದಿಲ್ಲ ಮತ್ತೆ ಅದೇ ವಾದ ನಾನು ಹೇಳೋದು ನಿಮ್ಗೆ ಒಂದು ಸರಿ ಹೋಗೋದಿಲ್ಲ ನೀವು ಇಲ್ಲೇ ರೀ ನಾನೇ ದೇವನ ಹುಡ್ಕೊಂಡು ಬರ್ತೀನಿ ನಾನು ಖಂಡಿತ ಇರೋದಿಲ್ಲ ನಾ ಮುಂದೆ ಹೋಗ್ತಾ ಇರ್ತೀನಿ ಹಾಗಾದ್ರೆ ನಮ್ಮೊಳಗೆ ಯಾಕೆ ಕಲಹ ಅಂದೆ ನೀವು ನಿಮ್ಗೆ ತಿಳಿದ ಹಾಗೆ ಹುಡುಕ್ತೀನಿ ನನಗೆ ತಿಳಿದ ನಾನು ಹೋಗ್ತೀನಿ ನಂಬೋದ್ರ ಹೋಗ್ಬೇಡ ಹೋಗ್ತೀನಿ ನನ್ನ ಮಾತು ಕೇಳಿ ಹೋಗ್ಬೇಡ ಆಗೋದಿಲ್ಲ ನಂಬೋದ್ರ ನಂಬೋದ್ರ ಈಗ ಅಲ್ತು ಅಲ್ತು ನನ್ನ ದೇಹ ಕೃಷಿಸಿ ಕೊನೆಗೆ ನಾನೇ ನಾಶಿಸಿ ಹೋದ್ರೆ ರಾಜಾರಾಣಿಯವ್ರನ್ನ ಯಾಕೆ ಕಂಡು ಹಿಡಿಯೋದು ದೇವಿ ನಂತ ಎಲ್ಲಿದೆಯೋ ಏನೇನು ಕಷ್ಟಪಡ್ತಾ ಇದೆಯೋ ಈ ಜನ್ಮದಲ್ಲಿ ಇನ್ನೇನು ಕಾಣ್ತೇನೋ ಇನ್ನೋ ಮಂಗಳ ಧ್ವನಿ ಇರೋ ಸಂಜೆ ಕರೋತವರೆ ತಾವೇನು ಸುಸ್ವಾಗತ ಸುಸ್ವಾಗತ ಯಾರೋ ದುರಾತ್ಮರು ನಿನ್ನನ್ನು ಬಂಧಿಸಿದ್ದಾರೆ ನಾನು ನಿನ್ನ ಬಂಧನವನ್ನು ಬಿಡಿಸ್ತೇನೆ ಸ್ವಲ್ಪ ಸಹಾಯ ಮಾಡ್ತೀಯ ಮಿತ್ರ ಶಾಂತ 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 ನಮ್ ಕತ್ತಿಗೆ ಮೂಟೆ ಒತ್ತ ಮನಸ್ಸರ ನೋಡೋ ಅಭ್ಯಾಸ ಇಲ್ಲ ವಸಿ ದೊಡ್ಡ ಮನಸ್ಸು ಮಾಡಿ ಕೆಳಕ್ಕಿಳಿದ್ಬಿಡಿ ನೋಡವ ಚಿರಂಜೀವಿಗಳೇ ಆಸನವನ್ನು ವಿಸರ್ಜಿಸುತ್ತೇನೆ
ಸ್ವಲ್ಪ ಸಹಾಯ ಮಾಡಮ್ಮ, ಸುಮ್ಮನೆ ನಡಿ ನಡಿ. ಕಾಲು ಅಂತೂ ಹೋಗ್ಲೇ ಕಾಲು ತುಂಬಾ ನೋಯ್ತಾ ಇದೆ, ಕತ್ಲಾಗ್ ಬಂತು, ಎಲ್ಲಿಗೆ ತಾನೇ ಹೋಗೋದು? ಅದ್ ಯಾಕೆ ಬುದ್ಧಿ, ಇವತ್ತಿಲ್ಲೇ ಮನಿಕೊಂಡು ಒತ್ತಾರಿಕೆ ಎದ್ದೋದ್ರೆ ಆಗಾಕಿಲ್ವಾ? ಎಂಥ ದೊಡ್ಡ ಮನುಷ್ಯನಪ್ಪ ನೀನು. ಸರಿ ಬುದ್ಧಿ, ಏನ್ ಕೆಲ್ಸನಾಗ್ ಬಂದ್ರಿ ಬುದ್ಧಿ ಇಲ್ಲಿಗೆ? ಇನ್ನೇನೋ ನಮ್ ಕತ್ತೆ ಕರೆಯ ಬಿಡ್ತುವನ್ನು ಪರದೇಶಗಳನ್ನ ಹಂಗೆಲ್ಲ ಅನ್ಬಾರ್ದು. ಅಯ್ಯನವ್ರಿಗೆ ಕುಡಿಯೋಕೋಸಿ ಹಾಲು ಬಂದ್ ಕೊಡು. ಏನಪ್ಪ ಹೊಸಬ್ರು ಯಾರು ಬಂದ್ರ ಈ ಊರಿಗೆ? ಹೆಂಗಸ್ರ ಗಂಡಸ್ರ? ಹೆಂಗಸ್ರ ಗಂಡಸ್ರ ಇದು ಬಹಳ ಮುಖ್ಯವಾದ ಸಂಗತಿ. ನೀನ್ ಯಾರನ್ನಪ್ಪ ನೋಡಿದೆ? ನಾ ಯಾರು ನೋಡಿದೆ? ಅದ್ಯಾಕ ಲಕ್ಷ್ಮವ, ಅವತ್ತು ಒಳೆ ದರದಲ್ಲಿ ಒಂದ್ ಹೆಂಗ್ಸ್ ಬಿದ್ದಿರ್ಲಿಲ್ವಾ? ಹೌದಾ, ಹೇಗಿದ್ಲು? ಓವನಂತ ಹೆಂಗಸ್ಗಳ ಬುದ್ಧಿ, ಕೈ ತೊಳ್ಕೊಂಡು ಮುಟ್ಬೇಕು. ಬೇರೆ ಹೆಂಗಸಿನ ಕಂಡ ನೋಡಿ ಹೆಂಗಾಡ್ತೀಯ, ನಾ ಮಾತ್ರ ಊನಂಗಿಲ್ವಾ? ಊನಂಗ್ ಯಾಕೆ, ಗಜ್ಲಿಂಬೆ ಅಂಡಂಗಿದ್ದಿ ಕಾಂಬಿಡು. ಈಗ ಎಲ್ಲಿದ್ದಾಳೆ ಆಕೆ? ಯಾರು ದಿಕ್ಕಿಲ್ಲ ಅಂತ ಹೇಳ್ತು, ಅದಕ್ಕೆ ನಾವೇ ಯಾರ ಮನೆಗೆ ಸೇರ್ಸಿದ್ದೀವಿ. ಆದ್ರೆ ಅರಮನೆ ಹೋಗೋಣ ಬಾ, ನಾನು ಈಗಲೂ ಹಾಕಿ ನೋಡ್ಬೇಕು. ಈಗ ತಲ್ಲ ಅರಮನೆಯವ್ರು ಸೇರ್ಸಕ್ಕಿಲ್ಲ ಕಂಬುದ್ದಿ, ಒತ್ತಾರೆ ಕೋಳಿ ಕೂಗಿದ ಮ್ಯಾಗ ಹೋದ್ರಾಯ್ತು. ಈಗ ಮನಿ ಕಳಿ, ಹಾಲು ಕುಡ್ದು ಮನಿ ಕಳಿ.
ಬಂದಿದ್ದಾರಲ್ಲೇ ರಾಜಕುಮಾರ ಹಾಗಿದ್ದಾನೆ ಗಂಡನ ಹತ್ರ ಎಷ್ಟು ವಿನಯ ಎಷ್ಟು ಭತಿ. ಅಮ್ಮ ಅಮ್ಮ ಈ ಊರಿಗೆ ದಮಯಂತಿ ಅಂತ ಒಬ್ರು ಬಂದಿದಾರಲ್ಲ ಅವ್ರು ಎಲ್ಲಿದ್ದಾರೆ ಅವ್ರ ಮನೆ ನಿಮ್ಗೆ ಗೊತ್ತೇನು? ದಮಯಂತಿ ನಿಮ್ಗೆ ಸಂಬಂಧವ? ಸಂಬಂಧ ಇಲ್ದಿದ್ದು ನಾನು ಇಷ್ಟು ದೂರ ಬರ್ತಾ ಇದ್ದೆ ನನ್ಗೆ ತುಂಬಾ ಬೇಕಾದವರು. ಓಹೋ ಹೀಗೋ ಸಮಾಚಾರ? ಎಷ್ಟು ಕಷ್ಟ ಪಡ್ತಾ ಇದ್ದಾರೋ. ಯಾರು? ನಮ್ಮ ದಮಯಂತಿ ದೇವಿ. ಅಯ್ಯೋ ಪಾಪ, ಬನ್ನಿ ತೋರಿಸ್ತೀನಿ. ಸ್ವಲ್ಪ ಇರಿ, ನಾನು ಬಟ್ಟೆ ತಗೊಂಡು ಬರ್ತೀನಿ. ಮರುವಾದ ಬೀಜ ಎಳ್ದು ಬಿಟ್ಲಲ್ಲೇ ಉಸಿತಡಿ. ಆ ವಯ್ಯನ್ನ ಕೇಳಿ ವಿಚಾರಿಸ್ತೀನಿ. ಎಲ್ಲ ನೋಡಿ ಅವನು ಅಲ್ಲಿದ್ದಾನೆ. ಆ ಕಥೆಯಲ್ಲಿ ಈಗ ಹೇಳೋದು ತುಂಬಾ ಕಷ್ಟ. ಮೊದಲು ದಮಯಂತಿ ದೇವಿ ನೋಡ್ಬೇಕು. ದಮಯಂತಿ ದೇವಿ? ಹೌದು, ಆಕೆ ನೋಡ್ಬೇಕು ಅಂತ ಮಕ್ಕಳು ತುಂಬಾ ಗೋಳಾಡ್ತಾ ಇದ್ದಾರೆ. ಅವ್ರನ್ನ ಸುಧಾರಿಸಲು ತುಂಬಾ ಕಷ್ಟವಾಗಿದೆ. ಮೊದಲು ಆಕೆನ ಕರ್ಕೊಂಡು ಹೋಗ್ಬೇಕು. ಅವಳಿಗೆ ಮಕ್ಳು ಬೇರೆ ಇದಾವ? ಹೌದು, ಒಂದು ಹೆಣ್ಣು ಒಂದು ಗಂಡು. ತಡಿ, ನಾನ್ ಸಂಗತ ಬಾ ತೋರಿಸ್ತೀನಿ. ಕುಂತ್ಕೊಳ್ಳಿ, ನಾ ಒಳಗೆ ಹೋಗ್ಬಿಟ್ಟು ಬರ್ತೀನಿ. ಆಗೋದು, ಅವ್ರನ್ನ ಬೇಗ ಕರ್ಕೊಂಡು ಬಂದು. ನನ್ ಭಾಗ್ಯವೇ ಭಾಗ್ಯ, ನನ್ ದಮಯಂತಿ ಸಿಕ್ಬಿಟ್ರು, ನಮ್ ದೇವಿ ಸಿಕ್ಬಿಟ್ರು. ಇನ್ನೇನೈತೆ? ಏನಮ್ಮ? ನಾನು ಏನ್ ಹೇಳ ಮಗ್ಳೆ, ನಮ್ಮ ಮರವಾದ ಎಲ್ಲ ಮಣ್ಪಾಲಾಯ್ತಲ್ಲೋ. ಬೀಜ ಗೌರಮ್ಮ ಬತ್ತಿದ್ದಾಳೆ ಅಂದ್ರೆ ಎಲ್ಲ ನಡುಗ್ತಿದ್ರು. ಇನ್ ನನ್ ಯಾರು ಲಕ್ಷ ಮಾಡ್ತಾರೋ? ಯಾಕಮ್ಮ ಹಿಂಗಟ್ಟಿ? ಏನಾಯ್ತಮ್ಮ? ಇನ್ನೀಗ ಹೇಳ್ದಂಗೆ ಹೇಳದ್ನಲ್ಲೋ, ಆ ಮಾಯಾಂಗ್ನೆ ಆ ಮನೆ ಹಾಳಿ ಅವ್ನ್ ಕಟ್ಕೋಬೇಡ ಅಂತ. ಮನೇಲಿದ್ದ ತನ್ಕರನ್ನೆಲ್ಲ ಮಾರಿ 500 ವರ್ಷ ಹುಡುಗಲ್ಲ ನಿಮ್ಮಪ್ಪ. ಆ ಸೂಳೆನ್ ಸ್ವಚ್ಛ ಮಾಡ್ಕೊಂಬೇಕೆ? ಏನಮ್ಮ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ? ಅದೇನಾಯ್ತು ಹೇಳಮ್ಮ? ಇನ್ನೇನು, ಅವಳಿಗೆ 2 ಮಕ್ಳಿಗೆ ಅಂತೆ, ಅವ್ರನ್ನ ಊರ್ನಾಗೆ ಬಿಟ್ಬಿಟ್ಟು ಬಂದವಳಂತೆ. ಹೇಳೋ ಆ ಕುಂತವನೇ ನೋಡ, ಅವಳು ಮಿಂಡ ಅವನೇ ಹೇಳ್ದವನು. ನದಿ ತೋರಿಸ್ತೀನಿ ನೋಡ. ಇವನೇ ಏನಯ್ಯ, ಅವ್ಳಿಗೆ 2 ಮಕ್ಳಾಯ್ತಾ? ಹೌದಪ್ಪ, ಒಂದ್ ಹೆಣ್ಣು ಒಂದ್ ಗಂಡು ಮಕ್ಕಳು. ಅಮ್ಮ ಅಮ್ಮ ಅಂತ ಒಂದೇ ಸಮನ ಅಳ್ತಾ ಇದ್ದಾರೆ. ಅವ್ರನ್ನ ಬೇಗ ತೋರ್ಸಪ್ಪ. ಬೇಗ ತೋರ್ಸ್ಬೇಕಾ? ಬಾಪ ಬಾಪ, ಬೇಗ ತೋರಿಸ್ತೀನಿ. ಬಂದು ಮಾಯಂಗ್ನೆ, ನನಗೆ ಮೊದ್ಲೇ ಗೊತ್ತಿತ್ತು ಇವಳು ಇಂಥವಳು ಅಂತ. ಇವಳು ಅಮ್ಮ ಸರಿ ಆಗಿದ್ದ, ಅವಳು ಚಿಕ್ಕಪ್ಪ ಸರಿ ಆಗಿದ್ದ, ಅವಳು ಚಿಕ್ಕಮ್ಮ ಸರಿ ಆಗಿದ್ದ, ಇವ್ರು ವಂಶ ಇಂತ, ಇವ್ರು ವಂಶ ನಿರ್ವಂಶವಾದ. ಅಯ್ಯಯ್ಯೋ, ಇದೇನತ್ತೆ ಬೀಗ ಎತ್ಕೊಂಡು ಹೆಂಗ್ ಮಾಡ್ಕೊಂತಿದ್ದೀರಾ? ಅಪ್ಪದ ನೋಡಿ ಹೇಸ್ಕೊಂಡಾರು, ಒಳಗ್ ಬನ್ನಿ. ಅಯ್ಯೋ, ಮಾಡಿದ್ದೀರಾ? ನಿಮ್ ಬುದ್ಧಿ ಯಾರು ಕೇಳ್ಸಿದ್ರು? ನಿಮ್ಮ ಅಮ್ಮನ್ ಮಾತು ಕೇಳ್ಕೊಂಡು ಸದಾ ಹಿಂಗ್ ಮಾಡಿದ್ದೀರಲ್ಲ. ಪಾಪ ಬಾಯಿ ಬೆಲ್ ಮಡಗಿದೆ, ಕಚ್ಚಕ್ಕೆ ಗೊತ್ತಿಲ್ಲ. ಯಜಮಾನಪ್ಪ ನೀವ್ ಅಂಶಕ್ಕೆ ಕೆಟ್ಟ ತಂದಲ್ಲೇ. ಸಂಗಪ್ಪ, ಸುಬ್ಬಮ್ಮ, ರಾಮಯ್ಯ, ಬನ್ನಿ ಬನ್ನಿ. ನೀವ್ ನನ್ ಬೈತಿದ್ರಲ್ಲ, ಇವಳು ನಾನು ಹೊಡಿತೀನಿ ಅಂತ. ಈಗ ನೀವೇ ನೋಡಿ ನೋಡಿ ಅವ್ಳು ಮಾಡೋದನ್ನ. ಬನ್ನಿ ಬನ್ನಿ, ನಿಮ್ ಮುದ್ದಿನ ಸಾಕೆ ನಿಮ್ ಹುಡುಗಿ ಬಿಸಿತಿದ್ದಾಳೆ, ಬನ್ನಿ. ಪ್ರಾಣ ತೆಗಿತಾಳೆ ನೋಡಿ, ನಾನು ಏನೇನೋ ಆಗ್ತಾವ್ರೆ. ಏನಾಟ ಕೊಡ್ತಿದ್ದೀಯಾ? ನೀವ್ ಹಿಂಗ್ ಬಯಸ್ಕೊಂಡ್ ಬಂದ್ ಬಂದೇ ಹಿಂಗಾದದ್ದು. ಏನ್ ನಡೀತಿ ಸಮಾಚಾರ? ಅವಳೇನ್ ಮಾಡಿದೆ ಪಾಪ? ಅಯ್ಯ ಪಾಪ, ಇನ್ನೇನ್ ಮಾಡ್ಬೇಕು? ಮದ್ವೆ ಆಗೋಕ್ ಮುಂಚೆನೆ ಈ ಪಾಪ 2 ಪಾಪ ಎತ್ಬಿಟ್ಟು ಕುಂತೈತಂತ. ಈಗ ಇವನೇ ಯಾವ್ದವನು? ಏ ಬ್ರಾಹ್ಮಣ, ಸತ್ಯ ಹೇಳಿದ್ರೆ ಸರಿ, ಇಲ್ಲಿದ್ರೆ ನಿನ್ ತಲೆ ಕತ್ತರಿಸಿ ಬಿಸಾಕ್ಬಿಡ್ತೀನಿ. ಬ್ರಹ್ಮಕ್ಕೆ ಆದ್ರೂ ಸರಿ, ದಮಯಂತಿ 2 ಮಕ್ಳು ಇದಾರೆ ಏನಯ್ಯ? ಹೌದು ಮಾ, ನಾನೀಗ ಮುಖಾನೇ ನೋಡ್ಲಿಲ್ಲ ಸ್ವಾಮಿ. ಮುಖಾನೇ ನೋಡ್ದಿದ್ಮೇಲೆ ನಮ್ ದಮಯಂತಿ 2 ಮಕ್ಕಳು ಇದಾರೆ ಅಂತ ಹೆಂಗ ಹೇಳಿದೆ? ಅಯ್ಯ, ನಾನ್ ಹೇಳಿದ್ದು ಈ ದಮಯಂತಿನಲ್ಲ, ವಿದರ್ಭ ದೇಶದ ರಾಜಕುಮಾರಿ, ನಳ ಚಕ್ರವರ್ತಿ ಧರ್ಮಪತ್ನಿ. ಅವರಿಬ್ರು ಕಾರ್ಬಾರಾಗಿ ಮಕ್ಕಳನ್ನ ಅರಮನೆಯಲ್ಲಿ ಬಿಟ್ಟಿದ್ದಾರೆ. ಅವ್ರನ್ನ ಹುಡ್ಕೊಂಡು ನಾ ಬಂದ್ರೆ ಇವ್ರು ಸಿಕ್ಕಿದ್ರು. ಈ ಗತಿ ಆಯ್ತು. ಮೊದ್ಲೇ ಯಾಕೆ ಹೇಳ್ಬಾರ್ದಾಗಿತ್ತು? ಇವೆಲ್ಲಿ ಕೇಳಿದ್ರಿ? ನಿನ್ ಬುದ್ಧಿ ಬೆಂಕಿ ಹಾಕ್ತು, ನನ್ನ ಕರ್ಮ ನಿನ್ನನ್ ಕಟ್ಕೊಂಡು ಸಾಯ್ಬೇಕಾಗಿದೆ. ದಮಯಂತಿನ ಒಳಗ್ ಕರ್ಕೊಂಡು ಹೋಗು. ಈ ಹಾಳು ಅತ್ತಿಯವ್ರಿಗೆಲ್ಲ ಇದೇ ಕೇಳು.
ಬ್ರಾಹ್ಮಣ ನಮ್ಮನ್ನು ಕ್ಷಮಿಸಿ, ನಮ್ಮನೇಲಿ ಊಟ ಮಾಡ್ಕೊಂಡು ಹೋಗಿ. ಮಹಾನುಭಾವ, ನನ್ನ ಜೀವ ಸಹಿತ ಬಿಟ್ಟರೆ ಸಾಕು, ಈಗ ತಿಂದಿರೋ ಅರಸಿಕೊಳ್ಳೋದಕ್ಕೆ ಇನ್ನು ಸ್ವಲ್ಪ ಕಾಲ ಬೇಕಾಗಿದೆ. ನಾನು ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಮಕ್ಕಳನ್ನ ನೋಡ್ಬೇಕು ಅಂತ ಆಸೆ ಆಗೋದಿಲ್ವೇ? ಮಕ್ಕಳನ್ನ ನೋಡ್ಬೇಕು ಅಂತ ಯಾವ ಕಾಯ್ತಾನೆ ಆಸೆ ಆಗೋದಿಲ್ಲ. ಮತ್ ಯಾಕೆ ಊರ್ಗೆ ಹೋಗೋದಿಲ್ಲ? ನಿನ್ ಗಂಡ ಮನೆ ಸಿಗ್ಸೋದಿಲ್ವೇ? ನೀ ಏನ್ ತಪ್ಪು ಮಾಡ್ದೆ? ಅವನ ಮನಸ್ಸಾಕ್ಷಿಯಾಗಿ ಪ್ರೀತಿಸಿದ್ದೇವಿನ, ಬೇರೆ ಯಾವ ತಪ್ಪು ಮಾಡ್ಲಿಲ್ಲ. ಅವನೇ ಸಾವನೇ ನಿನ್ ಗಂಡ, ಅವನ ಯೋಕ್ಕಿ ಬೆಂಕಿ ಹಾಕ. ಮೌನ, ಅವನ್ನ ಹಾಗೆಲ್ಲ ಅನ್ಬೇಡ. ನೀನ್ ಯಾರು, ನಾನ್ ಯಾರು, ನಿನ್ನ ನೋಡಿ ನನಗೇ ಸಂಕಟ ಆಗ್ತಾ ಇದೆ. ಅವನೆಂಥ ಕಟ್ಕೆ ಅಮ್ಮ, ನಿನ್ನಂತ ಸುಂದರಿನ ಅದು ಹೇಳ್ತಾನೆ ಬಿಟ್ಟು. ಈ ಹಾಲ್ ಗಂಟ್ರೆ ಹಾಗೆ ಮದುವೆ ಆದ ಹುಸ್ರಲ್ಲಿ ಹೆಂಕಿ ಹೆಂಕಿ ಅಂತ ಸಾಯ್ತಾರೆ. ಒಂದೆರಡು ಮಕ್ಕಳಾದ್ಮೇಲೆ ಹೆಂಕಿನೇ ಮನೆ ಬಿಟ್ಟು ಓಡಿಸ್ತಾರೆ. ಅಂದ್ರೆ ಒಂದು ವೇಳೆ ಮೂಳೆ ಗೀಳನ್ ಕಟ್ಕೊಂಡು ಓಡೋದ್ಮ ಏನೋ? ಹರಿ ಹರಿ ಮಾಲ, ಅವನ್ನ ಹೀಗೆಲ್ಲ ದೂಡಿಸ್ಬೇಡ. ನನ್ ಪತಿ ದೇವ್ರಂತ ಅವ್ರು. ನೀನೊಂದು ಕುಚ್ಚಿ, ಅವನ ಮೇಲೆ ಭ್ರಾಂತಿಯಿಂದ ಹೀಗ ಆಗ್ತಾ ಇದ್ದೀ. ಏನ್ ಮಾಡ್ತಾ ಇದ್ದೀರಾ? ನಿಂಗೆ ಮತ್ತೆ ಕೇಳು, ಅವರು ರಾತ್ರಿ ಕಣ್ಣೀರ್ ಆಗ್ತಾ ಇದ್ರೆ ಯಾರ ಕೆಲಸ ಮಾಡೋದು? ಹತ್ತಾರಕ್ಕೆ ಬಾಯ್ ಬಿಟ್ಟಿದ್ರೆ ನೀನು ದೇಶ ದೇಶನೆಲ್ಲ ತಿರುತ್ತಾ ಇದೆಯಲ್ಲ, ಎಲ್ಲ ನಮ್ಮ ಪ್ರಭುನ ನೋಡಿದೆ? ನೋಡಿದ್ದೀನಿ. ಎಲ್ಲಿ? ಅವರಲ್ಲ, ನಮ್ಮ ಪ್ರಭುಗಳು ವನವಾಸಕ್ಕೆ ಹೋಗಿದ್ದಾರೆ. ಅವರ ಸಂಗತಿ ನಾನು ಕೇಳ್ತಾ ಇರೋದು. ಅವ್ರ ಸಂಗತಿ ನಮಗ್ ಗೊತ್ತಿಲ್ಲ. ಅಯ್ಯೋ, ನೀನ್ ಹೇಳುತ್ತೆ ಅಂತ ಇಷ್ಟೋದ ಕಾದಿದ್ದೆ. ಏನಮ್ಮ, ನಿನಗಾದ್ರೂ ಗೊತ್ತಿದೆಯಮ್ಮ? ಸ್ವತಃ ಮಾಡ್ಬೇಡಪ್ಪ. ಮಗ, ಇದೆಲ್ಲ ಮೋಹಿನಿ ಜಾಸ್ತಿ. ಮಗ,
ಇಬ್ರು ಒಟ್ಟೊಟ್ಟಿಗೆ ಹೋಗವ. ಹಾಗಾದ್ರೆ ಈ ಅರ್ಧರಾತ್ರಿ ಯಾಕೆ ಬಂದೆ ನಿಜ ಹೇಳು. ಮಹಾರಾಣಿ ಮಹಾರಾಣಿ ನಾನು ಏನು ನಾನು ಹೇಳು ಬೇಗ. ನಾನು ಒಬ್ಬರನ್ನು ಹುಡುಕೊಂಡು ಬಂದೆ ಅರ್ಧರಾತ್ರಿಲಿ. ಅದು ಹೆಂಗಸರ ಮಲಗಿರೋ ಕಡೆ. ಏನು ಹುಡ್ಕೊಂಡು ಬಂದೆ? ಅಯೋಗ್ಯ ಸಣ್ಣಮ್ಮ, ಇವನ್ ಶಿರಚ್ಛೇದನ ಮಾಡಿಸು. ನಿಮ್ಮನ್ನು ಹುಡ್ಕೊಂಡು ದೇಶಕೋಶಗಳನ್ನೆಲ್ಲ ತಿಳಿದೆ. ಈ ಜೊತೆ ಎಲ್ಲಿದ್ರಿ? ಎಷ್ಟು ಕದ್ದೋಗಿದ್ದೀರಾ ಮಹಾರಾಜರಲ್ಲಿ? ಮಕ್ಕಳು ಸುಖವಾಗಿದ್ದಾರ? ಹಗಲು ಇರಲು ನಿಮ್ಮನ್ನೇ ನೆನೆಸ್ಕೊಂಡು ಆಳ್ತಾ ಇದ್ದಾರೆ. ಮಹಾರಾಜರು ಮಹಾರಾಣಿಯವರು ಶೋಕದಿಂದ ಕಂಗೆಟ್ಟಿದ್ದಾರೆ. ಬೇಗ ಹೋಗೋಣ ಹೊರಡಿ. ಮಹಾರಾಣಿ ದೇವಿ ಮಹಾರಾಣಿ ಯಾರಿವಳು? ಇವ್ರನ್ನ ಯಾರು ಅಂತ ತಿಳ್ಕೊಳಿದ್ದೀರಾ? ಭೀಮನ ಪಾದರ ಪುತ್ರಿ, ನಳ ಸಾರ್ವಭೌಮರ ಪಟ್ಟ ಮಹಿಷಿ ದಮಯಂತಿ ದೇವಿ. ಏನು ದಮಯಂತಿ? ನನ್ನ ಸಹೋದರಿ ಮಗಳು ಕಂದ. ದಮಯಂತಿ ನೀನು ನನ್ನ ಅರಮನೆಯಲ್ಲಿ ದಾಸಿಯಾಗಿರ್ಬೋದೇ. ನಿನ್ ಯಾರು ಅಂತ ಮೊದಲೇ ಹೇಳ್ಬಾರ್ದಾಗಿತ್ತೆ. ಮಹಾರಾಣಿ ದೇವಿಯವ್ರನ್ನ ಬೇರೆ ಊರಿಗೆ ಕಳಿಸ್ಕೊಡಿ. ಆಗ್ಲಿ ಸಣ್ಣಮ್ಮ, ಇವ್ರನ್ನ ಸರಿಯಾಗಿ ಉಪಚರಿಸು. ಅಪ್ಪಣೆ ಮಹಾರಾಣಿ. ಬಮ್ಮ ಸುದೇವ, ಭೀಮನ್ರ ಪಾಲರ ಕುಶಲವೇ? ಏನೆಂದು ಹೇಳಲಿ ಪ್ರಭು, ವಿದರ್ಭ ದೇಶವೇ ದುಃಖ ಸಮುದ್ರದಲ್ಲಿ ಮುಳುಗಿ ಹೋಗಿದೆ. ನಳದಮಯಂತಿಯರು ಕಾಡು ಪಾಲಾದ ವಿಷಯ ತಮಗೆ ತಿಳಿದೇ ಇರಬೇಕು. ಈ ಹೃದಯ ಭೇದಕ ಸಮಾಚಾರವನ್ನು ಕೇಳಿ ನಾನೇನೊಂದು ಹೋದೆ. ಇನ್ನು ಹೆತ್ತು ಹೊತ್ತು ಸಲಹಿದವರ ಪಾಡೇನು ಪ್ರಭು? ತಂದೆ ತಾಯಿಗಳನ್ನು ಕಾಣದೆ ಹಂಬಲಿಸುತ್ತಿರುವ ಮಕ್ಕಳ ಸಂಕಟವನ್ನು ಹೇಳುತ್ತಿರುವುದು
ನಳದಮಯಂತಿಯರನ್ನು ಹುಡುಕಲು ಮಾಡಿದ ಪ್ರಯತ್ನವೆಲ್ಲ ವಿಫಲವಾಯಿತು. ಎಲ್ಲಿಯೂ ಅವರ ಗುರುತು ಸಿಕ್ಕದಾಗಿದೆ. ಬಾಹುಕನೇನಾದರೂ ಹೇಳಬಹುದು, ನೋಡೋಣ. ಯಾರಲ್ಲಿ? ಬಾಹುಕನನ್ನು ಬರ ಹೇಳು. ಬಾಹುಕನಾರ ಪ್ರಭು ನಳನ ಆಸ್ಥಾನದಲ್ಲಿ ಇದ್ದನಂತೆ. ಈಗ ನನ್ನಲ್ಲಿ ಪಾಕಶಾಲಾಧಿಕಾರಿಯಾಗಿದ್ದಾನೆ. ಅವನು ಸಾಮಾನ್ಯ ಮನುಷ್ಯನಲ್ಲ, ಪಂಡಿತ, ಅಶ್ವಶಾಸ್ತ್ರ ನಿಪುಣ. ಅಷ್ಟೇ ಅಲ್ಲ, ಅವನು ವರಪ್ರಸಾದವುಳ್ಳವನು. ಅವನು ಅಡಿಗೆ ಮಾಡುವುದೇ ಒಂದು ಸೋಜಿಗ. ಅಪ್ಪಣೆ ಆಯ್ತೆ. ಬಾಹುಕ, ಇವರ ಪರಿಚಯವಿದೆಯೇ? ಭೀಮನೃಪಾಲರ ರಾಜಗುರು ಸುದೇವರಲ್ಲವೇ? ನಳಚಕ್ರವರ್ತಿಯ ಬಳಿ ನಿನ್ನನ್ನು ನೋಡಿದ ಜ್ಞಾಪಕವಿಲ್ಲವಲ್ಲ? ಬಹುಮಂದಿ ಸೇವಕರ ಮಧ್ಯ ನಾನು ಒಬ್ಬನಿದ್ದೆ. ನನ್ನನ್ನು ತಾವು ಗುರುತಿಸಿದಿರಬಹುದು. ಇರಬಹುದು, ಇರಬಹುದು. ಆದರೆ ನಿನ್ನ ಧ್ವನಿಯನ್ನು ಹೊಸದಲ್ಲ. ಹಾಗಾದರೆ ಚಕ್ರವರ್ತಿಯವರ ವಿಷಯ ನಿನಗೆ ಚೆನ್ನಾಗಿ ತಿಳಿದಿರಲೇಬೇಕು. ಚಕ್ರವರ್ತಿಯ ಪರಿಚಯ ನನಗಿಂತಲೂ ಚೆನ್ನಾಗಿ ಬೇರೆ ಯಾರಿಗಿದೆಯೋ ತಿಳಿಯದು ಸ್ವಾಮಿ. ಅಂದರೆ ಚಕ್ರವರ್ತಿಯವರು ಎಲ್ಲಿರುವರು ಬಲ್ಲೆಯಾ? ದೈವ ಕೃಪೆಗೆ ದೂರವಾದವರು. ಎಲ್ಲಿರುವರೆಂದು ನಾನು ಹೇಗೆ ಹೇಳಲಿ? ಸುದೇವ, ನೀವು ವಿಶ್ರಾಂತಿ ತೆಗೆದುಕೊಳ್ಳಿ. ಆಗ್ಗೆ ಬಹು. ದಮಯಂತಿ ಹೇಳು ಬಾಂಕ, ಸಂದೇಹವೇಕೆ? ಏನೂ ಇಲ್ಲ, ತಾವು ಬಹಳ ಬಳಲಿದ್ದೀರಿ. ಭೋಜನಕ್ಕೆ ದಯಮಾಡಿಸಿ. ಬಾಂಕ, ನೀನು ಮಾಡಿದ ಭಕ್ಷ್ಯ ಭೋಜ್ಯ ಅಮೃತೋಪಮಾನವಾಗಿದ್ದು. ತಮ್ಮ ಆಶೀರ್ವಾದ ಸ್ವಾಮಿ. ಏನು ಬಾಹುಕ? ದಮಯಂತಿ ವಿದರ್ಭಕ್ಕೆ ಬರಲಿಲ್ಲವೆ? ಎಷ್ಟು ವಿಚಿತ್ರವಾಗಿ ಮಾತನಾಡುತ್ತೀಯೇ. ಅವರಿಬ್ಬರು ಅರಣ್ಯಕ್ಕೆ ಹೋದ ಶಿವನು ಕೂಡ ನಿನಗೆ ತಿಳಿಯದೆ? ಅದು ನನಗೆ ಗೊತ್ತು. ಆದರೆ ಘೋರ ಅರಣ್ಯದ ಕಷ್ಟಗಳನ್ನು ಸಹಿಸಲಾರದೆ ದಮಯಂತಿ ತವರು ಮನೆಗೆ ಹೋಗಿರಬಹುದೆಂದು ನಾನು ಊಹಿಸಿದೆ. ಬಹಳ ಚೆನ್ನಾಗಿದೆ ನಿನ್ನ ಊಹೆ. ಪತಿಯೇ ಪರದೈವೆಂದು ನಂಬಿ ಆತನೊಡನೆ ಅರಣ್ಯಕ್ಕೆ ತೆರಳಿದ ದಮಯಂತಿ ಆತನನ್ನು ಬಿಟ್ಟು ತವರು ಮನೆಗೆ ಹೋಗುತ್ತಾಳೆಯೇ? ಇಲ್ಲ ಇಲ್ಲ, ದಮಯಂತಿ ಎಂದಿಗೂ ಹಾಗೆ ಮಾಡುವುದಿಲ್ಲ. ಅಂದರೆ ನಳಚಕ್ರವರ್ತಿಯೇ ಆಕೆಯನ್ನು ಅರಣ್ಯದಲ್ಲಿ ಬಿಟ್ಟು ಹೋಗಿರಬಹುದೆಂದು ನಿನ್ನ ಅಭಿಪ್ರಾಯವೇನು? ಇಲ್ಲ, ನನಗೆ ಯಾವ ಅಭಿಪ್ರಾಯವೂ ಇಲ್ಲ. ಬಾಕ ಬಾಕ ನಿನ್ನ ರೂಪ ಹುಟ್ಟಿದಾರಭ್ಯ ಹೀಗೆ ಇದೆಯೋ? ಅಥವಾ ತಾವು ವಿಶ್ರಾಂತಿ ತೆಗೆದುಕೊಳ್ಳಿ ಸ್ವಾಮಿ. ವೀಣಾ, 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 ನೀಲವೇಣಿ ಕಳಕೀರ ವಾಣಿ. ಏನಿದೆ ಆಶ್ಚರ್ಯ? ನನ್ನ ಮಧುರ ಕಂಠದ ಕಲಕಲ ನಿನಾದವನ್ನು ಕೇಳಿದ ಉಡನೆ ಹರಣಿಯಂತೆ ಹಾರಿ ಬರುತ್ತಿದ್ದ ನನ್ನ ನೀಲವೇಣಿಯು ಎಲ್ಲಿಗೆ ಹೋದಳು? ಕಾಡಿನಲ್ಲ ನನ್ನ ನಕಲಿ ವಿರಹ ವೇದನೆಯಿಂದ ಸ್ವಗ್ರಹವನ್ನು ತೇಜಿಸಿ ಮಾತೃಗ್ರಹವನ್ನು ಸೇರಿದಳು ಏನೋ? ಅಥವಾ ನಾನು ಹಿಂತಿರುಗಿ ಬರಲಾರನೆಂಬ ದೃಢ ಸಂಕಲ್ಪದಿಂದ ದೇಜ ಕೋಶಗಳಲ್ಲಿ ನನ್ನನ್ನು ಹುಡುಕುತ್ತಾ ಅಲೆಯುತ್ತಿರುವಳು? ವೀಣಾ, ವೀಣಾ, ವೀಣಾ. ಏನು ಅಂದ್ರೆ ನಾನು ಬದುಕಿರುವಾಗ್ಲೇ ಹೀಗೆ ಸಂತ ಪಡ್ತಾ ಇದ್ದೀರಾ? ಯಾವಾಗ ಬಂದ್ರೆ? ವೀಣಾ, ನೀನು ಒಳಗೆ ಇದ್ಯಾ? ನಾನು ಹಿಂತಿರುಗಿ ಬರೋದಿಲ್ಲ ಅಂತ ನೀ ಎಲ್ಲಾದ್ರೂ ಹೊರಟು ಹೋದ್ಯೋ ಏನೋ ಅಂತ. ನಿಮ್ ಗಂಟು ಜಾತಿ ಬುದ್ಧಿನ ಎಷ್ಟು ಕಾಣಿದ್ರೆ ಒಂದು ಏನಿದು ಶಿಶು ಪ್ರಲಾಪ? ಅದು ನಮ್ಮ ಗ್ರಹದಲ್ಲಿ. ಓಹೋ, ನಿನ್ ತಂಗಿ ಲವಂಗಿ ಬಂದಿದ್ದಾಳಾ? ತಂಗಿನೂ ಬರ್ಲಿಲ್ಲ, ತಾಯಿನೂ ಬರ್ಲಿಲ್ಲ. ಮತ್ತೆ ಈ ಶಿಶು?
ಸ್ವಲ್ಪ ಯೋಚನೆ ಮಾಡಿ ನೋಡಿ. ಮಗು ಹೇಗಿದೆ? ಮಗು ಕಣ್ಣು ಮಗು ನಿನ್ನಾಗಿದೆ, ಮಿಕ್ಕಿದ್ದೆಲ್ಲ ನನ್ನಾಗಿದೆ. ನಾಳೆ ಪ್ರದರ್ಶನ ಮಾಡಿದ್ರು ಸಾರ್ಥಕವಾಯ್ತಂತೆ. ರಾಣಿ ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡೇ ಬಂದಿದ್ದೀನಿ. ಮಗು ಸ್ವಲ್ಪ ಇಟ್ಕೊಂಡಿರಿ. ಹಾಲು ಕೊಟ್ಟಿನಿ, ಹಾಲು ಕೊಟ್ಟಿನಿ, ಹಾಲು ಲಂಬೋದ ರವೀನ ಕಂದಗೆ ಜೋ 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 ಹಾಳು. ಪ್ರಭುಗಳಿಗೆ ಜೈವಾಗಲಿ. ಪೂಜ್ಯರೇ, ದಯಮಾಡಿಸಬೇಕು. ನಳದಮಯಂತಿಯವರ ವಿಷಯವೇನಾದರೂ ತಿಳಿಯಿತೆ? ದಮಯಂತಿ ದೇವಿ ವಿದರ್ಭಕ್ಕೆ ಬಂದಿದ್ದಾರೆ ಪ್ರಭು, ಬಹಳ ಸಂತೋಷ. ಹಾಗಾದರೆ ನಳ ಘೋರಾರಣ್ಯ ಮಧ್ಯದಲ್ಲಿ ಅಬಲೆಯಾದ ದಮಯಂತಿಯನ್ನು ಏಕಾಂಗಿಯಾಗಿ ಬಿಟ್ಟು ಹೋದರಂತೆ ಪ್ರಭು. ಏನು, ನಳಚಕ್ರವರ್ತಿಯು ಅಂತಹ ನೀಚಕೃತ್ಯವನ್ನು ಮಾಡಿದರೆ ಯಾವ ಮಹತ್ವಾಕಾಂಕ್ಷೆಯಿಂದ ಆಕೆಯನ್ನು ಬಿಟ್ಟು ಹೋದನು? ಅಗಲಿ ಹೋಗುವಾಗ ಆತನ ಹೃದಯದಲ್ಲಿ ಎಂತಹ ಕೋಲಾಹಲವಾಯಿತು. ಹೆಂಡತಿಯ ಮೇಲೆ ಅಷ್ಟೊಂದು ಮಮತೆ ಇದ್ದಿದೆ ಆದರೆ ಆಕೆಯನ್ನು ತವರುಮನೆಗೆ ಕರೆದುಕೊಂಡು ಹೋಗಿಬಿಡುತ್ತಿದ್ದ. ಹೀಗೆ ಕಳ್ಳನ ಹಾಗೆ, ದ್ರೋಹಿ ಹಾಗೆ ಅರ್ಧರಾತ್ರಿಯಲ್ಲಿ ಕದ್ದು ಓಡಿ ಹೋಗುತ್ತಿರಲಿಲ್ಲ. ದಮಯಂತಿಯ ನಿಸ್ವಾರ್ಥ ನಿರ್ಮಲ ಪ್ರೇಮ ಭಕ್ತಿಗಳಿಗೆ ನಳನು ಕೊಟ್ಟ ಪ್ರತಿಫಲ ಇದೆ ಏನು? ವಿಧಿ ಮುನಿದಾಗ ಎಂತಹ ಮಹಾನುಭಾವರು ಕೂಡ ಆಪನಿಂದಿಗೆ ಗುರಿಯಾಗುತ್ತಾರೆ. ಪತಿಯೇ ಪರದೈವವೆಂದು ನಂಬಿ ಬಂದ ಸತಿಯನ್ನು ನಿರ್ದಯನಾಗಿ ಅರಣ್ಯ ಮಧ್ಯದಲ್ಲಿ ಬಿಟ್ಟು ಹೋದ ಹೀನ ಕಾರ್ಯ ನಿನಗೆ ಸರಿಯೆಂದು ತೋರುತ್ತಿದೆಯೇನು? ಮನ್ನಿಸಬೇಕು ಮಹಾಪ್ರಭು. ಸ್ವಾಮಿನಿಂದೇನು ಕೇಳಿ ಮನಸ್ಸಿಗೆ ನೋವಾಯಿತಷ್ಟೇ. ಪ್ರಭು, ಈ ಆಮಂತ್ರಣವನ್ನು ತೆಗೆದುಕೊಂಡು ಬಂದಿದ್ದೇನೆ. ಆಮಂತ್ರಣ? ಹೌದು ಪ್ರಭು. ಬಾಹುಕ, ಅದನ್ನು ಓದು. ಶ್ರೀ ಅಯೋಧ್ಯಾಪುರಿಯ ರತ್ನಸಿಂಹಾಸನಾಧೀಶ್ವರ ಶ್ರೀ 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 ಋತುಪರ್ಣ ರಾಜರ್ಷೇಂದ್ರರಿಗೆ ವಂದನಾಪೂರ್ವಕವಾಗಿ ಭಿನ್ನವಿಸುವ ವಿಜ್ಞಾಪನೆ. ರಾಜಋಷಿ ತಿಲಕ, ಬರುವ ಪಂಚಮಿ ಶನಿವಾರ ಸೂರ್ಯೋದಯಾದಿ 11 ಗಳಿಗೆ ಮೇಲೆ 16 ಗಳಿಗೆ ಒಳಗೆ ಸಲ್ಲುವ ಮಕರ ಲಗ್ನದಲ್ಲಿ ನಮ್ಮ ರಾಜಕುಮಾರಿ ದಮಯಂತಿಗೆ ಹೀಗೇಕೆ ತೊಡಗುತ್ತಿದ್ದೀಯೇ? ವಿವರವಾಗಿ ಓದು. ಏನಾಯಿತು ಬಾಹುಕ? ಈ ಆಹ್ವಾನವನ್ನು ನಾನು ಓದಲಾರೆ ಪ್ರಭು, ನಾನು ಓದಲಾರೆ. ನನ್ನನ್ನು ಮನ್ನಿಸಬೇಕು. ಅಯ್ಯೋ ಪಾಪ. ಬಾಹುಕ, ವಿಶ್ರಾಂತಿ ತೆಗೆದುಕು. ಇದೇನು ಸುದೇವ? ಪ್ರಭು, ದಮಯಂತಿ ದೇವಿಗೆ ದ್ವಿತೀಯ ಸ್ವಯಂವರ. ದ್ವಿತೀಯ ಸ್ವಯಂವರ? ಹೌದು ಪ್ರಭು. ಪ್ರಭು, ತಮ್ಮ ಬರುವಿಕೆಯನ್ನು ಭೀಮನೃಪಾಲರು ಎದುರು ನೋಡುತ್ತಿದ್ದಾರೆ. ನಾಳೆ ಪ್ರಾತಃ ಕಾಲವೇ ಸ್ವಯಂವರ. ಏನು, ನಾಳೆಯೇ ಸ್ವಯಂವರವೇ? ಹೌದು ಪ್ರಭು. ಪೂಜ್ಯರೇ, ಇಷ್ಟು ಅಲ್ಪಾವಧಿಯಲ್ಲಿ ವಿದರ್ಭವನ್ನು ಸೇರಲು ಹೇಗೆ ತಾನೇ ಸಾಧ್ಯ? ಪ್ರಭು, ಬಾಹುಕನು ಮನಸ್ಸು ಮಾಡಿದರೆ ನಾವು ಸಕಾಲದಲ್ಲಿ ವಿದರ್ಭವನ್ನು ಸೇರಬಹುದು. ಬಾಹುಕ ಅವನೇನು ಮಾಡಬಲ್ಲ? ಅವನು ಅಶ್ವಶಾಸ್ತ್ರ ಪಾರಂಗತನೆಂದು ತಾವೇ ಅಪ್ಪಣೆ ಕೊಡಿಸಿದ್ರಲ್ಲವೇ. ಅವನು ಅಶ್ವಗಳನ್ನು ವಾಯುವೇಗದಲ್ಲಿ ಓಡಿಸಬಹುದು. ಭಲೇ ಭಲೇ, ಒಳ್ಳೆಯ ಸಲಹೆ. ಬಾಹುಕ ಬಾಹುಕ. ಪ್ರಭು, ಹೇಗಾದರೂ ಮಾಡಿ ಅವನನ್ನು ಒಪ್ಪಿಸಲೇಬೇಕು. ಸಾಧ್ಯವಿಲ್ಲವೆಂದು ಹೇಳಿ ತಪ್ಪಿಸಿಕೊಳ್ಳಲು ಅವಕಾಶ ಕೊಡಬೇಡಿ. ಬಾಹುಕ, ಈ ಕ್ಷಣವೇ ರಥವನ್ನು ಸಿದ್ಧಪಡಿಸು. ಪ್ರಾತಃ ಕಾಲದೊಳಗೆ ನಾನು ವಿದರ್ಭವನ್ನು ಸೇರಬೇಕು. ವಿದರ್ಭ? ಪ್ರಭು ಮನ್ನಿಸಬೇಕು, ನಾನು ವಿದರ್ಭಕ್ಕೆ ಬರಲಾರೆ. ಏನು, ರಾಜಾಜ್ಞೆಯನ್ನು ಉಲ್ಲಂಘಿಸಿದೆಯಾ? ಇದು ಒಂದು ವಿಷಯದಲ್ಲಿ ಮಾತ್ರ ನನ್ನನ್ನು ಕ್ಷಮಿಸಿ ಪ್ರಭು. ಬಾಹುಕ, ಈ ಸ್ವಯಂವರಕ್ಕೆ ನಾನು ಹೊರಡಲೇಬೇಕು. ನಿನ್ನಿಂದ ನಾನು ಕೋರುವುದು ಇದೊಂದೇ ಉಪಕಾರ.
ಪತಿವ್ರತಾ ಶಿರೋಮಣಿ ಎಂದು ಖ್ಯಾತಿವಂತಳಾದ ದಮಯಂತಿ ಇಂದ್ರಿಯ ಚಾಪಲ್ಯಕ್ಕೆ ಬಲಿಯಾಗಿ ಕೊಚ್ಚಿಯಲ್ಲಿ ಉರುಳು ಬೀಳುವ ಅಸಖ್ಯ ದೃಶ್ಯವನ್ನು ನಾನು ನೋಡಬೇಕೆ? ಬಾಹುಕ, ನೀನೇ ನಳನ ಹಾಗೆ ದುಃಖಿಸ್ತಿರುವೆಯಲ್ಲ. ಸ್ವಯಂವರಕ್ಕೆ ಆಹ್ವಾನಿಸಿರುವುದು ಪ್ರಭುಗಳನ್ನು, ನೀನು ಮಾಡುವುದು ಸಾರಥ್ಯ. ಪ್ರಭುಗಳ ಮನಸ್ಸನ್ನು ನೋಯಿಸಬಾರದಲ್ಲವೇ? ಪ್ರಭು, ನಾನು ಸಿದ್ಧನಾಗಿದ್ದೇನೆ. ಬಹಳ ಸಂತೋಷ. ಈಗಲೇ ಪ್ರಯಾಣ ಮಾಡೋಣ. ದಮಯಂತಿ, ದಮಯಂತಿ, ನಿನ್ನ ಪ್ರೇಮ, ಪತಿಭಕ್ತಿ, ಸೌಶೀಲ್ಯ ಇದೆಲ್ಲವೂ ಕಪಟನಾಟಕವೇ. ಅಯ್ಯೋ, ಈ ಎರಡು ಮಕ್ಕಳ ತಾಯಾದ ನಿನಗೆ ಮತ್ತೆ ಸ್ವಯಂ ಬರವೇ? ನೀ ಎಂತಹ ಕಠಿಣ ಬರವೇ? ದೇವ, ಪ್ರಾತಃ ಕಾಲದಲ್ಲಿಯೇ ಸ್ವಯಂವರವೆಂದು ಹೇಳಿದಿರಿ. ಆದರೆ ಪ್ರಭು, ತಾವು ವಿಶ್ರಮಿಸಿಕೊಳ್ಳಿ, ನಾನು ಎಲ್ಲವನ್ನೂ ವಿವರವಾಗಿ ತಿಳಿಸುವೆನು. ದಯಮಾಡಿ. ರಾಜ್ಕುಮಾರ, ಆ ಕುದುರೆಗಳು ಎಷ್ಟು ಅಂದವಾಗಿದೆ, ಹೋಗಿ ನೋಡಿ. ನೀವು ಹೋಗಿ, ನಾನು ಹಿಂದೇನೆ ಬರ್ತೀನಿ. ತಿಳಿದು ಹೀಗೆ ಮಾತನಾಡುತ್ತಿರುವಿರಿ? ಸ್ವಾಮಿ, ಪ್ರಪಂಚವೇ ನಿಮ್ಮನ್ನು ಗುರುತಿಸದಿರಬಹುದು. ಹಾಗಲಿರುವ ನಿಮ್ಮ ಪಾದಧ್ಯಾನದಲ್ಲಿಯೇ ಮಗ್ನಳಾಗಿರುವ ನನ್ನನ್ನು ವಂಚಿಸಲು ಸಾಧ್ಯವೇ? ಎಂತಹ ಸೋಜಿಗದ ಮಾತು! ನೀನಿನ ಹೆಜ್ಜೆಯನ್ನಾದರೂ ತಿಳಿಯಬಹುದು, ಆದರೆ ಈ ಸ್ತ್ರೀಯರ ಮನಸ್ಸನ್ನು ತಿಳಿಯಲು ಸಾಧ್ಯವಿಲ್ಲ ಎಂಬ ನಾನು ನೋಡಿ ಈಗ ಸ್ಥಿರವಾಯಿತು. ದ್ವಿತೀಯ ಸ್ವಯಂವರವನ್ನು ಪ್ರಕಟಿಸುವಾಗ ಮಾತ್ರ ನಾನು ಜ್ಞಾಪಕ್ಕೆ ಬರಲಿಲ್ಲವೇ? ಸ್ವಾಮಿ, ತಾವು ನನ್ನನ್ನು ಹೀಗೆ ದೂಷಿಸಬಹುದೇ? ತಮ್ಮನ್ನು ಮತ್ತೆ ನೋಡುವ ನಿಮ್ಮ ಮಹದಾಕಾಂಕ್ಷೆಯಿಂದಲೇ ಸ್ವಯಂವರಕ್ಕೆ ಒಪ್ಪಿಕೊಂಡಿದ್ದೇನೆ. ಅನ್ಯರನ್ನು ವರೆಸಬೇಕೆಂಬ ತುಚ್ಛ ಭಾವನೆ ಎಂದಲ್ಲ, ನನ್ನ ಪಾತಿವೃತ್ತದಲ್ಲಿಯೇ ತಮಗೆ ಸಂಶಯ ಬಂದ ಮೇಲೆ ನಾನಿನ್ನು ಬದುಕಿರಬಾರದು. ತಮ್ಮ ಕೈಗಳಿಂದಲೇ ನನ್ನ ಪ್ರಾಣವನ್ನು ತೆಗೆದು ಬಿಡಿ. ಸಾಕು ಸಾಕು,
ದ್ವಿತೀಯ ಸ್ವಯಂವರವನ್ನು ಪ್ರಕಟಿಸಿ ನನ್ನ ವಂಶಕೀರ್ತಿಗೆ ಕಳಂಕವನ್ನು ತಂದೆ. ಈಗ ನನ್ನ ಕೈಗಳಿಂದಲೇ ಸ್ತ್ರೀ ಹತ್ಯವನ್ನು ಮಾಡಿಸಬೇಕೆಂದು ಹವಣಿಸುತ್ತಿರುವಿಯಾ? ಹೋಗು. ಎಷ್ಟೋ ಜನ ಸಾಮಂತ ರಾಜರುಗಳು ಬಂದಿದ್ದಾರೆ, ಅವರಲ್ಲಿ ಯಾರನ್ನಾದರೂ ಒರೆಸಿ ಸುಖವಾಗಿರು. ಎಷ್ಟು ಅಹಂಕಾರ! ಮನ್ಮಥ ಕಾರಣಾದ ಆ ನಳಸಾರ್ವಭೌಮನಲ್ಲಿ, ಈ ಅಡ್ಡಮೊರಿಯ ಗಂಟು ಮುಗಿನ ಜಡ್ಡು ದೇಹದ ಈ ಕುರೂಪಿಯಲ್ಲಿ ನಿಮಗೆ ತಿಳಿಯದು. ಅವರನ್ನು ದೂಷಿಸಬೇಡಿ, ಅವರೇ ನನ್ನ ಸ್ವಾಮಿ. ನಿನಗೆ ಬುದ್ಧಿ ಭ್ರಮಣೆಯಾಗಿದೆ, ಬಾ ಸ್ವಾಮಿ ಬಾ. ನಳಸಾರ್ವಭೌಮ, ಇಂದಿಗೆ ನಿನ್ನ ದುಷ್ಕರ್ಮವು ಮುಗಿಯಿತು. ನಿನ್ನ ಕೀರ್ತಿಯು ಆ ಚಂದ್ರಾರ್ಕವಾಗಿ ಬೆಳಗಲಿ. ಪ್ರಭು ಪ್ರಭು, ನಳಸಾರ್ವಭೌಮ. ಪ್ರಭು, ಈಗ ನನ್ನ ಜನ್ಮ ಸಾರ್ಥಕವಾಯಿತು. ಮಹಾರಾಣಿಯವರು ತಮ್ಮ ದರ್ಶನಕ್ಕಾಗಿ ಹಂಬಲಿಸುತ್ತಿದ್ದಾರೆ. ದಯಮಾಡಿ ಪ್ರಭು. ಪ್ರಭು ಪ್ರಭು, ಕಲಿಪುರುಷನ ವರಪ್ರಸಾದದಿಂದ ನರಸಾರ್ವಭೌಮರಿಗೆ ನಿಜ ಸ್ವರೂಪ ಬಂದಿತು. ಇವರೇ ನನ್ನ ಪತಿ ಎಂದು ನಾನು ಹೇಳಿದ್ದೇನೆ. ಎಂತಹ ಅಪರಾಧವಾಯಿತು, ನನ್ನನ್ನು ಕ್ಷಮಿಸಿ. ತಾವು ಹಿರಿಯರು, ಹೀಗೆ ಹೇಳಬಾರದು. ಏನು ನರಸಾರ್ವಭೌಮ? ಹೌದು, ಬಾಹುಕರಾಗಿ ತಮ್ಮನ್ನು ಸೇವಿಸುತ್ತಿದ್ದವರೇ ಸಾರ್ವಭೌಮ. ತಮ್ಮ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಅಣ್ಣಯ್ಯ ಅಣ್ಣಯ್ಯ, ನನ್ನನ್ನು ಕ್ಷಮಿಸಿ. ಪ್ರಭು, ಕರ್ಕೋಟಕಸ್ಯ ನಾಗಸ್ಯ ದಮಯಂಚ ನಳಸ್ಯ ಚ ಋತುಪರ್ಣರ್ಷ್ಯ ರಾಜರ್ಷೇ ಕೀರ್ತನ ಕಲಿದಾಸನ ಕೀರ್ತನ ಕಲಿದಾಸನ.